नमस्कार द्वितीय पीयूसी संस्कृत विद्यार्थिगळिगे स्वागत अनुरागोदय इदु बाणभट्ट एरडु अद्भुतवादंत ग्रंथवन्नु रचने माड्तान ओंदु हर्षचरित मत्तोंदु कादंबरी अन्नुवंत ಹರ್ಷಚರಿತಕ್ಕಿಂತಲೂ ಅತ್ಯಂತ ಜಾಸ್ತಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದೇ ಈ ಕಾದಂಬರಿ. ಎಷ್ಟರ ಮಟ್ಟಿಗೆ ಅಂತಂದರೆ ಅಲಂಕಾರದಲ್ಲಿ ಶ್ಲೇಷಾಲಂಕಾರ ಅಂತಿದೆ. ಶ್ಲೇಷಾಲಂಕಾರ ಅಂದರೆ ಒಂದು ಸೆಂಟೆನ್ಸ್ಗೆ ಎರಡು ರೀತಿಯ ಅರ್ಥವನ್ನು ಅರ್ಥ ಬರುವಂತಹ ಸೆಂಟೆನ್ಸನ್ನು ಶ್ಲೇಷಾಲಂಕಾರ ಅಂತ ಕರೀತೇವೆ ಕಾಮನ್ ಆಗಿ. ಇದರ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಕಾದಂಬರಿ ರಸಜ್ಞಾನಂ ಆಹಾರೋಪಿ ನರೋಚತೆ ಅನ್ನುವಂಥದ್ದು ತುಂಬ ಪ್ರಸಿದ್ಧವಾದಂತಹ ಶ್ಲೇಷಾಲಂಕಾರದ ಎಕ್ಸಾಂಪಲ್. ಕಾದಂಬರಿ ಅಂತಂದರೆ ಎರಡರ್ಥ, ಒಂದು ಬಾಣಭಟ್ಟ ಬರೆದಿರುವಂತಹ ಕಾದಂಬರಿ, ಮತ್ತೊಂದು ಕಾದಂಬರಿ ಅಂದರೆ ನಾವೇನು ಮತ್ತು ಕೊಡುತ್ತೋ ಅಂತಹದ್ದನ್ನು ಏನು ಡ್ರಿಂಕ್ಸ್ ಇದೆಯೋ ಅದನ್ನು ಕಾದಂಬರಿ ಅಂತ ಕರೀತಾರೆ. ಆಹಾರೋಪಿ ನರೋಚತೆ, ಯಾರು ಚೆನ್ನಾಗಿ ಕುಡಿದಿರ್ತಾನೋ ಅಂಥವನಿಗೆ ಪಕ್ಕದಲ್ಲಿ ಮೃಷ್ಟಾನ್ನವನ್ನಿಟ್ಟರೂ ಕೂಡ ಅದು ರುಚಿಸೋದಿಲ್ಲ ಅಲ್ವಾ. ಹಾಗೇನೆ ಈ ಬಾಣಭಟ್ಟನ ಕಾದಂಬರಿಯನ್ನು ಯಾರು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವರಿಗೂ ಕೂಡ ಆಹಾರೋಪಿ ನ ರೋಚತೆ ಅಂದ್ರೆ ಮೃಷ್ಟಾನ್ನವನ್ನು ಪಕ್ಕದಲ್ಲಿಟ್ಟರೂ ಈ ಕಾದಂಬರಿನೇ ರುಚಿ ಅಂತ ಅನಿಸುತ್ತೆ, ಅಷ್ಟು ಇಂಟ್ರೆಸ್ಟ್ ಅಂತ ಅನಿಸುತ್ತೆ. ಅದಕ್ಕೆ ನೋಡಿ ಹೆಚ್ಚಿನ ಕವಿಗಳು ಕೆಲವೊಬ್ಬರು ಬರೆಯುವಂತಹ ಕಾದಂಬರಿ ಅಥವಾ ಯಾವುದಾದ್ರು ಒಂದು ಎಸ್ಸೆ ಇತ್ಯಾದಿಗಳನ್ನು ಓದಿದ್ರೆ ಕೆಲವೊಬ್ರು ಚೆನ್ನಾಗಿ ವಿಷಯ ಇದ್ರೂ ಕೂಡ ಓದ್ಲಿಕ್ಕೆ ಬೋರ್ ಆಗ್ಬಿಡತ್ತೆ. ಕೆಲವೊಬ್ರದ್ದು ವಿಷಯ ಇಲ್ಲದೆ ಹೋದ್ರು ಅವರ ರೈಟಿಂಗ್ ಸ್ಕಿಲ್ಲೇನೆ ಓದಿಸ್ಕೊಂಡು ಹೋಗ್ತಾ ಇರುತ್ತೆ, ಅಥವಾ ಇನ್ನು ಓದಿ ಮುಗಿಸಿಯೇ ಬೇರೆಯನ್ನು ಓದೋಣ ಅಥವಾ ಬೇರೆ ಕಾರ್ಯವನ್ನು ಮಾಡೋಣ ಅಂತ ನಮಗೆಲ್ಲ ಅನಿಸುತ್ತೆ. ಆ ತರಹದಲ್ಲಿ ಬಾಣಭಟ್ಟನ ಕಾದಂಬರಿ ಎನ್ನುವಂಥದ್ದು ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಇದು ಕಾದಂಬರಿ ಅನ್ನೋದು ಸ್ವಲ್ಪ ಟಫ್ ಆಗಿರುವಂಥದ್ದು, ಯಾಕೆ ಅಂದರೆ ಉದ್ದುದ್ದ ಸೆಂಟೆನ್ಸ್ ಇರುವಂಥದ್ದು, ತುಂಬ ಸಮಾಸಯುಕ್ತವಾದಂತಹ ಶಬ್ದಗಳನ್ನೇ ಬಾಣಭಟ್ಟ ಬಳಸಿದ್ದಾನೆ. ಗೊತ್ತಾಯ್ತಾ? ಅಂತಹ ಪ್ರಸಿದ್ಧವಾದಂತಹ ಕಾದಂಬರಿ ಎನ್ನುವಂತಹ ಗ್ರಂಥದಿಂದ, ಇದು ಗದ್ಯ ಕಾವ್ಯ, ಅಂತಹ ಕಾವ್ಯದಿಂದ ಒಂದು ಭಾಗವನ್ನು ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗಾದರೆ ಶ್ರವ್ಯಂ ದೃಶ್ಯಂ ಚೇತಿ ಕಾವ್ಯಂ ದ್ವಿಧಾ ವಿಭಕ್ತಂ. ಶ್ರವ್ಯ ಕಾವ್ಯ, ದೃಶ್ಯ ಕಾವ್ಯ ಅಂತ ಕಾವ್ಯವನ್ನ ಎರಡು ವಿಭಾಗ ಮಾಡಿದ್ದಾರೆ. ಹಾಗಾದ್ರೆ ಶ್ರವ್ಯ ಕಾವ್ಯ ಅಂದ್ರೆ ಕೇಳಿಸಿಕೊಳ್ಳುವಂಥದ್ದು, ದೃಶ್ಯ ಕಾವ್ಯ ಅಂದ್ರೆ ನೋಡುವಂಥದ್ದು, ಅದು ಎರಡು ವಿಭಾಗ. ಶ್ರವ್ಯ ಕಾವ್ಯಂ ಪುನಃ ದ್ವಿಧಾ ವಿಭಕ್ತಂ ಪದ್ಯ ಕಾವ್ಯಂ ಗದ್ಯ ಕಾವ್ಯಂ. ಚೇತಿ ಶ್ರವ್ಯ ಕಾವ್ಯದಲ್ಲಿ ಪುನಃ ಮತ್ತು ಎರಡು ವಿಭಾಗ ಮಾಡಿದ್ರು, ಗದ್ಯ ಅಂದ್ರೆ ಲೆಸನ್ಸ್, ಪದ್ಯ ಅಂದ್ರೆ ಪೋಯಮ್ಸ್, ಈ ಎರಡು ವಿಭಾಗ ಆಯಿತು. ಗದ್ಯ ಸಾಮ್ರಾಜ್ಯ ಸಾರ್ವಭೌಮ ಇತಿ ಪ್ರಖ್ಯಾತೇನ ಮಹಾಕವಿ ಬಾಣಭಟ್ಟೇನ ಹರ್ಷಚರಿತಂ ಕಾದಂಬರಿ ಇತಿ ದ್ವೇ ಕಾವ್ಯೇ ರಚಿತೆ. ಗದ್ಯ ಸಾಮ್ರಾಜ್ಯ ಸಾರ್ವಭೌಮ, ಗದ್ಯ ಸಾಮ್ರಾಜ್ಯಕ್ಕೆ ಚಕ್ರಾಧಿಪತಿಯಾದಂಥವನು ಬಾಣಭಟ್ಟ ಎನ್ನುವಂತಹ ವಾಕ್ಯದ ಪ್ರಕಾರ ಬಾಣಭಟ್ಟ ಹರ್ಷಚರಿತ ಮತ್ತೆ ಕಾದಂಬರಿ ಎನ್ನುವಂತಹ ಎರಡು ಕಾವ್ಯವನ್ನು ರಚನೆ ಮಾಡ್ತಾನೆ. ನಾವು ಈ ಗದ್ಯ ಕಾವ್ಯದ ವಿಚಾರವಾಗಿ ಹೇಳಬೇಕು ಅಂದ್ರೆ ಗದ್ಯಂಕವೀನಾಂ ನಿಕಷಂ ವದಂತಿ, ಪದ್ಯ ಕಾವ್ಯಗಳನ್ನ ಯಾರು ಬೇಕಾದ್ರೂ ರಚನೆ ಮಾಡಿಬಿಡಬಹುದು ಅನ್ನೋದು. ಅಂದ್ರೆ ಮಹಾನ್ ಕವಿಗಳ ವಿಚಾರದಲ್ಲಿ ಪದ್ಯ ಕಾವ್ಯ ರಚನೆ ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗುವಂಥದ್ದು, ಅದೇನು ಅಂತ ಟಫ್ ಆಗಿ ಇರುವಂತಹದ್ದಲ್ವೇ ಅಲ್ಲ. ಆದ್ರೆ ಗದ್ಯ ಕಾವ್ಯ ರಚನೆ ಮಾಡುವಂತಹದ್ದು ನಿಕಷಂ ವದಂತಿ, ಹೇಗೆ ಬಂಗಾರವನ್ನ ಒರಿಜಿನಲ್ ಹೌದೋ ಡೂಪ್ಲಿಕೇಟೋ ಒರಿಜಿನಲೋ ಅಂತ ನೋಡ್ಲಿಕ್ಕೆ ಹೇಗೆ ಕಲ್ಲಿಗೆ ಉಜ್ಜಿ ನೋಡ್ತೇವೋ, ಹಾಗೆ ಒಬ್ಬ ಶ್ರೇಷ್ಠನಾದಂತಹ ಕವಿ ಇವನು ಹೌದೋ ಅಲ್ವೋ ಅನ್ನೋದು ಯಾವುದ್ರ ಮೇಲೆ ನಿರ್ಣಯ ಆಗುತ್ತೆ ಅಂದ್ರೆ ಅವನು ಬರೆದಿರುವಂತಹ ಗದ್ಯ ಕಾವ್ಯಗಳ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದು ತುಂಬಾ ಪ್ರಸಿದ್ಧವಾದಂತಹ ಮಾತು. ಅಂತಹ ಗದ್ಯ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದಂಥವನು ಬಾಣಭಟ್ಟ. ಅಸ್ಯ ಕಾಲಃ ಕ್ರಿಸ್ತಶಕ ಸಪ್ತಮ ಶತಕಸ್ಯ ಆದಿಭಾಗ ಇತಿ ನಿರ್ಧಾರಿತ. ಅವನು ಇರುವಂತಹದ್ದು ಸಾಧಾರಣ ಏಳನೇ ಶತಮಾನದ ಆದಿಭಾಗ, ಮೊದಲನೇ ಕಾಲದಲ್ಲಿ ಇರುವಂಥವನು. ಅಯಂ ಪಾಠ್ಯಭಾಗ ಕಾದಂಬರಿಯಾಹ ಮಹಾಶ್ವೇತ ವೃತ್ತಾಂತ ಇತಿ ಕಥಾಭಾಗ ಸಂಗ್ರಹೀತ. ಇಲ್ಲಿ ಕೊಟ್ಟಿರುವಂತಹ ಪಾಠ ಕಾದಂಬರಿಯ ಮಹಾಶ್ವೇತ ವೃತ್ತಾಂತ ಎನ್ನುವಂತಹ ಒಂದು ವೃತ್ತಾಂತವನ್ನು, ಒಂದು ಸ್ಟೋರಿಯನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಹಾಗಾದ್ರೆ ಅಂದ್ರೆ ಇಲ್ಲಿ ಒಂದು ಸ್ಟೋರಿ ಅಂದ್ರೆ ಪೂರ್ತಿಯಾಗಿ ಕೊಟ್ಟಿಲ್ಲ, ಅದರಲ್ಲಿ ಒಂದು ಭಾಗವನ್ನಷ್ಟೇ ಇಲ್ಲಿ ಕೊಟ್ಟಿರುವಂತಹದ್ದು.
अत्र पुंडरीक महाश्वेतयोः प्रथमानुरागः मनोहर शैल्या निरूपितः। इल्लि पुंडरीक मत्ते महाश्वेतयर प्रथमानुराग, प्रथमानुराग अंद्रे मोदलने प्रीति। ईग नावु ई लौकिक भाषेयल्लि हेळल्वा एनु नीवेल्ल हेळ्तिरल्ल एनु ಫಸ್ಟ್ ಸೈಟ್ ಫಸ್ಟ್ ಲವ್ ಅಂತೇನು ಹೇಳ್ತಿರಲ್ವ, ಆ ತರಹ ಮೊದಲನೇ ದೃಷ್ಟಿ ಸಂಯೋಗದಿಂದ ಉಂಟಾದಂತಹ ಯಾವ ಪ್ರೀತಿ ಇದೆಯೋ ಅದನ್ನ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಏನು ಇದರ ಪೂರ್ವ ಕಥೆ ಅಂತಂದ್ರೆ, ಉಜ್ಜಯಿನಿ ದೇಶಸ್ಥ ರಾಜ ತಾರಾಪೀಡ ಸ್ವಪುತ್ರಂ ಚಂದ್ರಾಪೀಡಂ ಯೌವರಾಜ್ಯೇ ನಿಯೋಜಿತವಾನ್. ಉಜ್ಜಯಿನಿ ಎನ್ನುವಂತಹ ದೇಶದ ರಾಜನಾಗಿರುವಂತಹ ತಾರಾಪೀಡ ಎನ್ನುವಂಥವನು ತನ್ನ ಮಗನಾದಂತಹ ಚಂದ್ರಾಪೀಡನನ್ನ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ತದನು ಚಂದ್ರಾಪೀಡೈ ಸೇನಾಬಲೈ ಸಹ ದಿಗ್ವಿಜಯ ಯಾತ್ರಾಂ ಪ್ರಸ್ಥಿತವಾನ್. ಯಾರೇ ಯುವರಾಜನಾದರೂ ಕೂಡ ತನ್ನ ಅಕ್ಕಪಕ್ಕದ ರಾಜ್ಯಗಳಿಗೆ ಹಾಗೇನೆ ಶತ್ರು ರಾಜ್ಯಗಳಿಗೆ ತನ್ನ ಪರಾಕ್ರಮ ಗೊತ್ತಾಗಬೇಕು ಅಂತ ಹೇಳಿ ತನ್ನ ಸೈನ್ಯದೊಟ್ಟಿಗೆ ದಿಗ್ವಿಜಯ ಯಾತ್ರೆಗೋಸ್ಕರವಾಗಿ ಹೋಗ್ತಾನೆ. ಅಂದ್ರೆ ಎಲ್ಲರ ಮೇಲೂ ಯುದ್ಧಕ್ಕೋಸ್ಕರವಾಗಿ ಹೋಗ್ತಾನೆ ಅಂದ್ರೆ ಏನರ್ಥ? ಅವನಿಗೆ ಶರಣಾಗಬೇಕು ಇಲ್ವಾ ಅವನನ್ನ ಯುದ್ಧದಲ್ಲಿ ಎದುರಿಸಬೇಕು, ಈ ಎರಡು ಬೇಸನ್ನಿಟ್ಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿ ಚಂದ್ರಾಪೀಡನು ಕೂಡ ದಿಗ್ವಿಜಯ ಯಾತ್ರೆಗೋಸ್ಕರವಾಗಿ ಹೋಗ್ತಾನೆ ಯುವರಾಜ ಪಟ್ಟಾಭಿಷಿಕ್ತನಾದ ಮೇಲೆ. ಕ್ರಮೇಣ ಸಂಚರತ ಅನೇನ ಕೈಲಾಸ ಪರ್ವತ ಪ್ರದೇಶ ಪ್ರಾಪ್ತ. ಹೀಗೆ ಹೋಗ್ತಾ 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 ಒಂದು ಕೈಲಾಸ ಪ್ರದೇಶ ಅಂದ್ರೆ ಹಿಮಾಲಯದ ತಪ್ಪಲು ಪ್ರದೇಶ, ಅಂತಹ ಕೈಲಾಸ ಪರ್ವತ ಪ್ರದೇಶಕ್ಕೆ ಹೋಗ್ತಾನೆ. ಅದರ ಗೆಲ್ತಾ ಗೆಲ್ತಾ ಹೋಗುವಂಥದ್ದು. ತತ್ರ ಏಕಸ್ಮಿನ್ ಪ್ರದೇಶೇ ಅಚ್ಚೋದಸರಹ ವೀಕ್ಷ್ಯ ತಸ್ಯ ದಕ್ಷಿಣ ತೀರೆ ಏಕಂ ಪ್ರಾಚೀನ ಶಿವಾಲಯಂ ಪ್ರಾಪ್ತವಾನ್. ಹಾಗೆ ಆ ಕೈಲಾಸ ಪ್ರದೇಶದಲ್ಲಿ ಪರ್ವತದಲ್ಲಿ ಒಂದು ಸ್ಥಳದಲ್ಲಿ ಅಚ್ಚೋದಸರಹ ವೀಕ್ಷ. ಅಚ್ಚೋದಸರ ಅಂತಂದ್ರೆ ಅದು ಶಬ್ದವೇ ಹೇಳುತ್ತೆ ಏನು ಅಂದ್ರೆ ಚಿಕ್ಕದಾದಂತಹ ಸರೋವರ, ಅಂದ್ರೆ ಗುಡ್ಡದ ಮೇಲಿಂದ ನೀರು ಬೀಳ್ತಾ ಇರಬೇಕು, ಹಾಗೇನೆ ಸುತ್ತಮುತ್ತಲಿನ ವಾತಾವರಣ ಪ್ರಕೃತಿ ತುಂಬಾ ಚೆನ್ನಾಗಿರ್ಬೇಕು, ಅಂದ್ರೆ ಈಜುಕೊಳದ ತರಹ ಇರಬೇಕು, ಈ ಗಾರ್ಡನ್ ತರಹ ಇರಬೇಕು, ಹೂವು ಬಳ್ಳಿಗಳಿಂದೆಲ್ಲ ಕೂಡಿರ್ಬೇಕು. ಇಂತಹ ಪ್ರದೇಶವನ್ನ ಅಚ್ಚೋದಸರ ಅಂತ ಕರೀತಾರೆ. ಅಂತಹ ಅಚ್ಚೋದಸರವನ್ನ ನೋಡ್ತಾನೆ ಅಲ್ಲಿರುವಂತಹದ್ದು. ಅದರ ದಕ್ಷಿಣ ತೀರೆ, ದಕ್ಷಿಣ ಅಂದ್ರೆ ರೈಟ್ ಸೈಡ್ ಅಂತ ಅರ್ಥ, ಬಲಗಡೆಗೆ ಒಂದು ಅತ್ಯಂತ ಹಳೆಯದಾದಂತಹ ಶಿವಾಲಯವನ್ನ ನೋಡ್ದ. ಆ ಶಿವಾಲಯದ ಹತ್ರಕ್ಕೆ ಹೋದ, ಆಲಯ ಅಂದ್ರೆ ಶಿವನ ದೇವಸ್ಥಾನದ ಹತ್ರಕ್ಕೆ ಹೋದ. ತತ್ರ ಶ್ವೇತವಸ್ತ್ರಧಾರಿಣೀ ಧೃತ ನಿಯಮಾಂ ಕಾಮಪಿ ಕನ್ಯತಾಮ ಪಶ್ಯತ್. ಹಾಗೇನೆ ಅಲ್ಲಿ ಒಬ್ಬ ಯುವತಿ ಸ್ತ್ರೀ ಶ್ವೇತವಸ್ತ್ರಧಾರಿಣಿ, ಬಿಳಿಯದಾದಂತಹ ಬಟ್ಟೆಯನ್ನ ಧರಿಸಿ ಧೃತ ನಿಯಮಾಂ ಅತ್ಯಂತ ಕಠೋರವಾದಂತಹ ನಿಯಮವನ್ನ ಅಂದ್ರೆ ಜೀವನ ಲೈಫ್ ಸ್ಟೈಲ್ ಅಷ್ಟು ಕಠೋರವಾಗಿ ಇಟ್ಟುಕೊಂಡಿರುವಂತಹ ಒಬ್ಬ ಕನ್ಯೆಯನ್ನ ನೋಡ್ದ. ಅಂದ್ರೆ ಅಂತಹ ಕಠಿಣವಾದಂತಹ ನಿಯಮವನ್ನ ಪಾಲಿಸ್ತಾ ಇರುವಂತಹವಳನ್ನ ನೋಡ್ದ. ಉಪಜಾತ ಕುತೂಹಲ ಸಹ ತಾಂ ಪ್ರಣಿಪತ್ಯ ಈದೃಶಸ್ಯ ತಪೋ ನಿಯಮಸ್ಯ ಕಾರಣಂ ಅಪೃಚ್ಛತ್. ಹಾಗೇನೆ ಈ ದಟ್ಟವಾದಂತಹ ಅರಣ್ಯದ ಮಧ್ಯದಲ್ಲಿ ಒಬ್ಬಳೇನೆ ಇಷ್ಟು ಕಠೋರವಾದಂತಹ ತಪಸ್ಸನ್ನ ಅಥವಾ ನಿಯಮವನ್ನ ಆಚರಿಸ್ತಾ ಇರುವಂತಹ ಅವಳನ್ನು ನೋಡಿ ಅವನಿಗೆ ಸಹಜವಾದಂತಹ ಕುತೂಹಲ ಉಂಟಾಗುತ್ತೆ. ಯಾಕಕ್ಕೋಸ್ಕರ ಇವಳು ಒಬ್ಳೇ ಇರಬಹುದು ಅನ್ನುವಂತಹ ಕುತೂಹಲದಿಂದ ಅವಳ ಹತ್ರಕ್ಕೆ ಹೋಗಿ ಅವಳಿಗೆ ನಮಸ್ಕರಿಸಿ ಈ ರೀತಿಯಾದಂತಹ ಕಠೋರ ನಿಯಮಕ್ಕೆ ಕಾರಣ ಏನು ಅಂತ ಪ್ರಶ್ನೆಯನ್ನು ಮಾಡಿದ. ಯಾರು? ಆ ಚಂದ್ರಾಪೀಡ. ತದಾ ಸಾ ಸ್ವವೃತ್ತಾಂತಂ ಕಥೆಯಿತು. ಆವಾಗ ಅವಳು ತನ್ನ ವೃತ್ತಾಂತವನ್ನ, ತಾನು ಯಾತಕ್ಕೋಸ್ಕರವಾಗಿ ಇಷ್ಟು ಕಠೋರ ನಿಯಮದಿಂದ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಅನ್ನುವಂತಹ ಕುರಿತಾಗಿ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಈ ಪ್ರಾರಂಭ ಮಾಡಿದಲ್ಲಿಂದಲೇ ಈ ಲೆಸನ್ ಸ್ಟಾರ್ಟ್ ಆಗುತ್ತೆ. ರಾಜಪುತ್ರ ಕಿಮನೇನಾತಿ ನಿರ್ಘೃಣಂ ಹೃದಯಯ ಮಮ ಮಂದಭಾಗ್ಯಾಯಾಹ ಜನ್ಮತಃ ವೈರಾಗ್ಯ ವೃತ್ತಾಂತೇನ ಆಶ್ರವಣೀಯೇನ ಶ್ರುತೇನ. ಹೇ ರಾಜಪುತ್ರ, ಎಲೈ ಯುವರಾಜನೇ, ಕಿಮೇತತ್ ಅತಿ ನಿರ್ಘೃಣಂ, ನಾನು ಅತ್ಯಂತ ನಿರ್ಘೃಣವಾದಂಥವಳು ಅಂದ್ರೆ ಕರುಣೆಯೇ ಇಲ್ಲದೆ ಇರುವಂಥವಳು ನಾನು. ಹೃದಯಯ ಮಮ ಮಂದಭಾಗ್ಯ, ನಾನು ಮಾನಸಿಕವಾದಂತಹ ದೌರ್ಭಾಗ್ಯವಂತಳು. ಹಾಗಾದ್ರೆ ನನಗೆ ಯಾವುದೇ ಲಕ್ ಅನ್ನುವಂತಹದ್ದೇ ಇಲ್ಲ, ನನಗೆ ಜೀವನದಲ್ಲಿ ಯಾವುದೇ ಸುಖ ಅನ್ನುವಂತಹದ್ದೇ ಇಲ್ಲ. ಆದ್ರಿಂದ
ಜನ್ಮತಃ ವೈರಾಗ್ಯ ವೃತ್ತೇನ, ನಾನು ಜನ್ಮ ಹುಟ್ಟಿನಿಂದಲೂ ಕೂಡ ನಾನು ಏನನ್ನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತೇನೋ ಅದು ಯಾವುದು ನನಗೆ ಪ್ರಾಪ್ತಿ ಆಗಲ್ಲ. ಈಗ ನಮ್ಗೇನೆ ನಾವು ಅಂದ್ಕೊಂಡಿರುವಂತಹದ್ದು ಯಾವುದು ನಮಗೆ ಒಮ್ಮೆ ಸಿಗದೆ ಹೋದ್ರೆ ಓಕೆ, ಅನೇಕ ಬಾರಿ ಪ್ರಯತ್ನಿಸಿದ್ರು ಕೂಡ ಅಂದ್ಕೊಂಡಿರೋದು ಒಮ್ಮೆನೂ ಸಿಗದೆ ಇದ್ರೆ ಛೇ ನಾನು ಯಾತಕ್ಕೆ ಹೊಂದ್ಕೊಳ್ಬೇಕು ಅನ್ನುವಂತಹ ಸ್ಟೇಜಿಗೆ ಹೇಗೆ ತಲುಪ್ತೇವೋ ಹಾಗೆ ನನ್ನ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆದ್ರಿಂದ ಅಂಥವಳು ನಾನು ಆಶ್ರವಣೀಯೇನ ಶ್ರುತೇನ, ಹಾಗಂತ ನನ್ನ ಈ ಜೀವನದ ಕಥೆ ಏನಿದೆಯೋ ಅದು ಕೇಳಲಿಕ್ಕೆ ಇಂಟ್ರೆಸ್ಟ್ ಇರುವಂತಹದ್ದಲ್ವೇ ಅಲ್ಲ, ಕೇಳುವಂತಹದ್ದಲ್ವೇ ಅಲ್ಲ. ಹಾಗಾದ್ರೆ ತಥಾಪಿ ಯದಿ ಕುತೂಹಲಂ ತತ್ ಕಥೆಯಾಮೆ, ಹೀಗಿದ್ರೂ ಕೂಡ ಕೇಳಲಿಕ್ಕೆ ಇಂಟ್ರೆಸ್ಟ್ ಇರೋದುವಂತಹ ಕಾರಣದಿಂದ ನೀನ್ ಕೇಳಿದೆಯಲ್ವಾ, ನೀನ್ ಯಾತಕ್ಕೋಸ್ಕರ ಇಲ್ಲಿದೀಯಾ ಅನ್ನುವಂತ ಆಸಕ್ತಿಯಿಂದ ಕೇಳಿರೋದ್ರಿಂದ ಅಹಂ ಕಥೆಯಾಮಿ, ನಾನು ಹೇಳ್ತೇನೆ ಆ ಕಥೆಯನ್ನು. ಶ್ರೂಯತಾಂ ಕೇಳು. ಹಂಸೋ ನಾಮ ಜಗದ್ವಿದಿತೋ ಗಂಧರ್ವ ಬಾಲ ಏವ ರಾಜ್ಯಪದಂ ಆಸಾದಿತವಾನ್. ಹಂಸ ಎನ್ನುವಂತಹ ಆ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಗಂಧರ್ವ, ಗಂಧರ್ವರು ಅಂತಂದ್ರೆ ಈ ಸ್ವರ್ಗಾದಿಗಳಲ್ಲಿ ವಾಸ ಮಾಡುವಂಥವ್ರು ಅಂತ, ಗಂಧರ್ವ, ಕಿನ್ನರ್ವರು, ಕಿಂಪುರುಷರು ಹೀಗೆಲ್ಲ ಕರೀತಾರೆ. ಅಂದ್ರೆ ದೇವತೆಗಳಲ್ಲ, ಅವರು ದೇವತೆಗಳ ಪರಿಚಾರಕರು ಅಥವಾ ಇಂದ್ರನ ಆಸ್ಥಾನದಲ್ಲಿ ಬೇರೆ ಬೇರೆ ಕಾರ್ಯವನ್ನು ಮಾಡುವಂಥವರನ್ನ ಗಂಧರ್ವರು ಅಂತ ಕರೀತಾರೆ. ಅಂತಹ ಗಂಧರ್ವರಿಗೆ ರಾಜನಾದಂಥವನು ಹಂಸ ಎನ್ನುವಂಥವನು, ಅವನು ಯುವರಾಜ ಪದವಿಯನ್ನ ಪಡೆದುಕೊಂಡ. ಹಾಗಾದ್ರೆ ಅಪ್ಸರಸಾಂಕುಲೆ ಗೌರೀತಿ ನಾಮ್ನ ಕನ್ಯಕಾ ಪ್ರಸೂತ, ಅಪ್ಸರೆಯರ ಕುಲದಲ್ಲಿ ಗೌರಿ ಎನ್ನುವಂತಹ ಒಬ್ಬ ಹೆಣ್ಣು ಮಗಳು ಜನಿಸಿದ್ಲು. ಅಂದ್ರೆ ಅವನು ಯುವರಾಜ ಆದ ತಕ್ಷಣ ಇವಳು ಜನಿಸಿದ್ಲು ಅಂತ ಅರ್ಥ ಅಲ್ಲ, ಅಲ್ಲಿ ಅವನು ಯುವರಾಜ ಆಗಿದ್ದ, ಇವಳು ಜನಿಸಿದ್ಲು ಅಪ್ಸರೆಯರ ಕುಲದಲ್ಲಿ. ತಾಂಚ ಗಂಧರ್ವಾಧಿಪತಿ ಹಂಸೋ ಪ್ರಣಯಿನೀಂ ಅಕರೋತ್, ಅವಳನ್ನ ಗಂಧರ್ವಾಧಿಪತಿಯಾದಂತಹ ಹಂಸ, ಗಾಂಧರ್ವರ ಯುವರಾಜನಾದಂತಹ ಹಂಸ ಪ್ರಣಯಿನೀಂ, ಪ್ರಣಯಿನೀಂ ಅಂತಂದ್ರೆ ವಿವಾಹ ಆದ ಅಂತ ಅರ್ಥ. ಹೌದಾಯ್ತಾ, ಇಲ್ಲಿ ನಾವು ಕನ್ನಡದಲ್ಲಿ ಪ್ರಣಯ ಅನ್ನುವಂತಹ ಶಬ್ದಕ್ಕೆ ಪ್ರೀತಿ ಅನ್ನುವಂತಹ ಅರ್ಥ ಇಲ್ಲ, ಪ್ರಣಯಿನೀಂ ಅಂತ ಅರ್ಥ. ಪ್ರಣಯಿನಿಯಂ ಅಂತಂದ್ರೆ ವಿವಾಹ ಆದ, ಮದುವೆ ಆದ. ತಯೋಹು ಅಹಮೀದೃಶಿ ಆತ್ಮಜಾ ಸಮುತ್ಪನ್ನ, ಅಂತಹ ಹಂಸ ಮತ್ತೆ ಗೌರಿ ಎನ್ನುವಂತಹ ಈ ದಂಪತಿಗೆ ನನ್ನಂತಹ ಒಬ್ಬಳು ಜನಿಸಿದ್ಲು. ಹಾಗಾದ್ರೆ ಅಂದ್ರೆ ನಾನೇ ಜನಿಸಿದೆ ಅಂತ, ನನ್ನಂತಹ ಅನ್ನೋಕ್ಕಿಂತಲೂ ಇಲ್ಲಿ ತಯೋಹೋ ಅಹಮೀದೃಶಿ ಅವರಿಬ್ಬರಿಗೆ ನನ್ನಂತಹ ಒಬ್ಬಳೇ ಒಬ್ಬಳು ಮಗಳು ಜನಿಸಿದ್ಲು, ಅಂದ್ರೆ ನಾನು ಜನಿಸಿದೆ ಒಬ್ಬಳೇ ಮಗಳು. ಹಾಗಾದ್ರೆ ತಾತಸ್ತು ಅನಪತ್ಯತೆಯ ಸುತಜನ್ಮಾತಿರಿಕ್ತೇನ ಮಹೋತ್ಸವೇನ ಮಮ ಜನ್ಮಾಭಿನಂದಿತವಾನ್. ಹಾಗೇನೆ ತಾತಸ್ತು, ಇಲ್ಲಿ ತಾತ ಅಂದ್ರೆ ಕನ್ನಡದ ತಾತ ಅಲ್ಲ ಇದು, ತಾತ ಅಂತಂದ್ರೆ ಸಂಸ್ಕೃತದಲ್ಲಿ ತಂದೆಗೂ ತಾತ ಅಂತ ಕರೀತಾರೆ, ತಾತನಿಗೂ ತಾತ ಅಂತ ಕರೀತಾರೆ, ಪಿತಾಮಹ ಅಂತೂ ಕರೀತಾರೆ ಇಲ್ಲಿ ತಾತ ಅಂತ, ಇಲ್ಲಿ ತಂದೆ. ಅನಪತ್ಯತೆಯ, ನನ್ನ ತಂದೆ ಎಂತಹ ಶ್ರೇಷ್ಠನಾಗಿದ್ದ ಅಂತಂದ್ರೆ ಅವನಿಗೆ ಗಂಡು ಮಗು ಹುಟ್ಟಿದ್ರು ಅಂದ್ರೆ ಹುಡುಗ ಹುಟ್ಟಿದ್ರು ಇಷ್ಟು ಗ್ರ್ಯಾಂಡ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸುತ ಜನ್ಮಾತಿರಿಕ್ತೇನ, ಗಂಡು ಮಗು ಹುಟ್ಟಿರೋದಕ್ಕಿಂತಲೂ ಜಾಸ್ತಿಯಾಗಿ ಮಮ ಜನ್ಮಾಭಿನಂದಿತವ, ನಾನು ಹುಟ್ಟಿರುವಂತಹ ಸಂಭ್ರಮಾಚರಣೆಯನ್ನ ಆಚರಿಸಿದ, ಹಾಗಾದ್ರೆ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ದ. ಅವಾಪ್ತೇಚ ದಶಮೇ ಹನಿ ಕೃತ ಯಥೋಚಿತ ಸಮಾಚಾರೋ ಮಹಾಶ್ವೇತೇತಿ ಯಥಾರ್ಥಮೇವ ನಾಮಂ ಕೃತವಾನ್. ಹಾಗೇನೆ ಅವಾಪ್ತೇಚ ದಶಮೇ ಹನಿ, ಅಹನಿ ಅಂತಂದ್ರೆ ಕಳೆದ ರಾತ್ರಿ ಅಂತ ಅರ್ಥ, ದಶಮೇ ಹನಿ ಹತ್ತು ರಾತ್ರಿಗಳು ಕಳೆದ ಮೇಲೆ, ಅಂದ್ರೆ ಒಂದೊಂದು ಪರಂಪರೆಯಲ್ಲಿ ಒಂದೊಂದು ತರಹ ಇರುವಂತಹದ್ದು. ಕೆಲವೊಬ್ರು 3 ತಿಂಗಳ 6 ತಿಂಗಳ ಆದ್ಮೇಲೆ ನಾಮಕರಣವನ್ನು ಮಾಡ್ತಾರೆ, ಕೆಲವೊಬ್ರು 11ನೇ ದಿನ ಅಂದ್ರೆ 10 ರಾತ್ರಿಗಳು ಕಳೆದು 11ನೇ ದಿನವೇ ನಾಮಕರಣವನ್ನು ಮಾಡ್ತಾರೆ, ಅವರವರ ಕುಲಾಚಾರಕ್ಕೆ ಸಂಬಂಧಪಟ್ಟಂತೆ. ಅಂತಹ ನನ್ನ ತಂದೆಯಾದರೂ ನಮ್ಮ ಕುಲಾಚಾರದ ಪ್ರಕಾರವಾಗಿ 10 ರಾತ್ರಿ ಕಳೆದ ಮೇಲೆ ಯಥೋಚಿತ ಸಮಾಚಾರ, ಅದೇ ನಮ್ಮ ಕುಲಾಚಾರದ ಕ್ರಮವಾಗಿ ಯಥಾರ್ಥಮೇವ, ನನಗೆ ನನ್ನ ತಂದೆ ಹೇಗೆ ಹೆಸರಿಟ್ಟಿದ್ದಾನೆ ಅಂತಂದ್ರೆ, ನನ್ನ ಆ ಶಾರೀರಿಕ ಲಕ್ಷಣ ಹೇಗಿದೆಯೋ, ನನ್ನ ಗುಣ ಹೇಗಿದೆಯೋ ಅದಕ್ಕೆ ಅನ್ವರ್ಥಕವಾಗೋ ತರಹದಲ್ಲಿ ಮಹಾಶ್ವೇತೆ ಅಂತ ನಾಮಕರಣವನ್ನ ಮಾಡಿದ್ರು. ಹಾಗಾದ್ರೆ ನನ್ನ ಹೆಸರು ಮಹಾಶ್ವೇತೆ ಅಂತ ಹೇಳಿದ್ರು. ಆದ್ರೆ ನಾವು ಇವಾಗ ಹಿಂದೆಲ್ಲ ಕಾಣ್ತೇವೆ, ಎಷ್ಟೋ ಜನರಿಗೆ ಸುಮನ್ ಅಂತೆಲ್ಲ ಹೆಸರಿಟ್ಟಿರ್ತಾರೆ, ಆದ್ರೆ ಅವನು ನಗಾಡೋದು ಇಲ್ಲ, ಒಳ್ಳೆ ಮನಸ್ಸು ಇರಲ್ಲ,
ಕೆಲವೊಬ್ಬರಿಗೆ ನಾಗವೇಣಿ ಅಂತ ಹೆಸರಿಡ್ತಾರೆ. ವೇಣಿ ಅಂದ್ರೆ ಜಡೆ ಅಂತ ಅರ್ಥ, ಕೂದಲು ಅಂತ. ಜಡೆಯನ್ನ ವೇಣಿ ಅಂತ ಕರೀತಾರೆ. ವೇಣಿನೇ ಇರೋದಿಲ್ಲ, ಅವಳಿಗೆ ನಾಗವೇಣಿ ಅಂತ ಹೆಸರಿಡ್ತಾರೆ. ಸುಶ್ಮಿತ್ ಅಂತ ಕರೆದಿರ್ತಾರೆ. ಅವನು ಯಾವತ್ತೂ ನಗಾಡಿಯೇ ಇರೋದಿಲ್ಲ, ಮುಖ ಗೊಡ್ಡಾಕೊಂಡೇ ಇರ್ತಾರೆ. ಅಲ್ವಾ, ಹೆಸರು ಅವನಿಗೆ ಅನ್ವರ್ಥಕವೇ ಆಗೋದಿಲ್ಲ. ಆದ್ರೆ ನನಗೆ ಹಾಗಲ್ವೇ ಅಲ್ಲ, ನನಗೆ ಏನು ಹೆಸರಿಟ್ಟಿದಾರೋ ಅದೇ ತರಹದಲ್ಲಿ ನಾನು ಇದೇನೆ. ಹಾಗಾದ್ರೆ ಸಾಹಂ ಪಿತೃಭವನೆ ಶೈಶವಂ ಅತೀತವತಿ, ನಾನು ನನ್ನ ತಂದೆ ಮನೆಯಲ್ಲಿ ಬಾಲ್ಯಾವಸ್ಥೆಯನ್ನ ಕಳೆದೆ. ಹಾಗಾದ್ರೆ ಅಂದ್ರೆ ನನ್ನ ಬಾಲ್ಯಾವಸ್ಥೆ ಚಿಕ್ಕ ವಯಸ್ಸು ಮುಗಿದು, ಕ್ರಮೇಣ ಚ ಕೃತಮ್ಮೆ ವಪುಷಿ ವಸಂತ ಇವ ಮಧುಮಾಸೇನ ಮಧುಮಾಸ ಇವ ನವಪಲ್ಲವೇನ ನವ ಪಲ್ಲವ ಇವ ಕುಸುಮೇನ ಕುಸುಮ ಇವ ಮಧುಕರೇಣ ಮಧುಕರ ಇವ ಮದೇನ ನವಯೌವನೇನ ಪದಂ ಕ್ರಮೇಣ ಚ. ಹೀಗೆ ದಿನ ವರ್ಷಗಳು ಕಳಿತಾ ಕಳಿತಾ ನನ್ನ ಶರೀರದಲ್ಲಿ, ಮೇ ವಪುಷಿ, ವಪುಹು ಅಂದ್ರೆ ಶರೀರ ಅಂತ ಅರ್ಥ, ನನ್ನ ಶರೀರದಲ್ಲಿ ವಸಂತ ಇವ ಮಧುಮಾಸೇನ, ವಸಂತ ಕಾಲದ ಅಂದ್ರೆ ವಸಂತ ಋತು, ಆರು ಋತುಗಳಿರುವಂತಹದ್ದು, ನಾವು ಇಂಗ್ಲಿಷ್ ನಲ್ಲಿ ಅದನ್ ಸೀಸನ್ಸ್ ಅಂತ ಕರಿತೇವೆ ಅಲ್ವಾ, ಅಂತಹ ವಸಂತ ಋತುವಿನಲ್ಲಿ ಮಧುಮಾಸ, ಮಧುಮಾಸ ಅಂದ್ರೆ ಚೈತ್ರ ಮಾಸ ಅಂತ ಅರ್ಥ, ಚೈತ್ರ ಮಾಸ ವಸಂತ ಋತುವಿನ ಚೈತ್ರ ಮಾಸದಲ್ಲಿ ಯುಗಾದಿ ಮುಗಿದಿರುತ್ತೆ. ಈ ಅವಾಗ ತಾನೆ ಪ್ರಕೃತಿಯಲ್ಲಿರುವಂತಹ ಎಲ್ಲ ಗಿಡಗಳು ಬಳ್ಳಿಗಳು ಎಲ್ಲ ಚಿಗುರ್ಕೊಂಡಿರುತ್ತೆ, ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಹ ವಸಂತ ಮಾಸದ ವಸಂತ ಋತುವಿನ ಚೈತ್ರ ಮಾಸದಲ್ಲಿ, ಚೈತ್ರ ಮಾಸ ಹೇಗೋ ಹಾಗೆ ಮಧುಮಾಸ ಇವ ನವಪಲ್ಲವೇನ, ಆ ಚೈತ್ರ ಮಾಸದಲ್ಲಿ ಹೇಗೆ ನವ ಪಲ್ಲವ, ಪಲ್ಲವ ಅಂದ್ರೆ ಎಲೆಗಳು ಅಂತ ಅರ್ಥ, ಗಿಡಗಳಲ್ಲಿ ಹೇಗೆ ಹೊಸ ಹೊಸ ಎಲೆಗಳೆಲ್ಲ ಮೂಡ್ಕೊಳ್ಳುತ್ತೋ ಆ ತರಹದಲ್ಲಿ ನವ ಪಲ್ಲವ ಇವ ಕುಸುಮೇನ, ಹೊಸ ಎಲೆಗಳು ಬಂದಂತರ ಏನಾಗುತ್ತೆ, ಮೊಗ್ಗು ಬರುತ್ತೆ. ಕುಸುಮ, ಕುಸುಮ ಅಂದ್ರೆ ಹೂವು ಅಂತ ಅರ್ಥ, ಆ ಹೊಸ ಎಲೆಗಳ ಮಧ್ಯದಲ್ಲಿ ಬರುವಂತಹ ಹೂವಿನಂತೆ ಕುಸುಮ ಇವ ಮಧುಕರೇಣ, ಹೂವು ಬಂದ ತಕ್ಷಣ ಹೂವು ಅರಳಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಮಧುಕರ, ಮಧುಕರ ಅಂದ್ರೆ ದುಂಬಿ, ಜೇನುನೊಣ, ಹನಿಬೀನ್, ಅವು ಹೇಗೆ ಮಕರಂದವನ್ನ ಹೀರ್ಲಿಕ್ಕೆ ಬರುತ್ತೋ ಹಾಗೆ ಕುಸುಮ ಇವ ಮಧುಕರೇಣ ಮಧುಕರ ಇವ ಮದೇನ, ಆ ಮಕರಂದವನ್ನ ಹೀರಿದಂತಹ ಆ ಹನಿಬೀನ್ ಹೇಗೆ ಮತ್ತಿನಿಂದ ಕೂಡಿರುತ್ತೋ, ಅಂದ್ರೆ ಅದ್ರ ಹತ್ರ ತುಂಬಾ ದೂರ ಹಾರ್ಲಿಕ್ಕೆ ಇತ್ಯಾದಿಗಳಾಗಲ್ಲ, ಆ ರೀತಿಯಲ್ಲಿ ನವಯೌವನೇನ ಪದಂ, ನಾನು ನನ್ನ ಯೌವನಾವಸ್ಥೆಗೆ ಪಾದಾರ್ಪಣೆಯನ್ನು ಮಾಡಿದೆ. ಹಾಗಾದ್ರೆ ಅಂತ ಆ ಪ್ರಕೃತಿಯ ಬದಲಾವಣೆಗಳ ಒಟ್ಟಿಗೆ ಬಾಣಭಟ್ಟ ಅವಳ ಆ ಯೌವನಾವಸ್ಥೆಗೆ ಪಾದಾರ್ಪಣೆ ಮಾಡುವಂತಹ ರೀತಿಯನ್ನ ವರ್ಣಿಸಿದ್ದಾನೆ. ಅದಕ್ಕೆ ಬಾಣಭಟ್ಟ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು ಇಂತಹ ಶಬ್ದಗಳ ಜೋಡಣೆಯಿಂದಲೇನೆ. ಅಷ್ಟಾದ ಮೇಲೆ ಹೇಳ್ತಾಳ ಅವಳು ಮುಂದೆ, ಯಾರತ್ರ, ಚಂದ್ರಾಪೀಠನ ಹತ್ರ. ಏಕದಾ ಅಹಂ ಅಂಬಯ ಸಹ ಮಧುಮಾಸ ವಿಸ್ತಾರಿತ ಶೋಭಂ ಪ್ರೋತ್ಫುಲ್ಲ ನವ ನಲಿನ ಕುಮುದ ಕುವಲಯ ಕಲ್ಹಾರ ಮಿದ ಮಚ್ಚೋದಸರ ಸ್ನಾತುಂ ಅಭ್ಯಗಮಂ. ಹಾಗೇನೆ ಒಂದು ದಿನ, ಏಕದಾ ಅಹಂ ಅಂಬಯಾ ಸಹ, ಅಂಬ ಅಂದ್ರೆ ಅಮ್ಮ ಅಂತ ಅರ್ಥ, ಒಂದು ದಿನ ನಾನು ನನ್ನ ತಾಯಿಯ ಒಟ್ಟಿಗೆ ಮಧುಮಾಸ ವಿಸ್ತಾರಿತ ಅಂದ್ರೆ ಚೈತ್ರ ಮಾಸ ಹೆಚ್ಚಾಗಿರುವಂತ ಅಂದ್ರೆ ಆ ಚೈತ್ರ ಮಾಸ ಅನೇಕ ದಿನಗಳು ಕಳೆದ ಮೇಲೆ ಶೋಭಂ ಪ್ರೋತ್ಫುಲ್ಲ ಎಲ್ಲ ಕಡೆಯಲ್ಲೂ ಪ್ರಾಕೃತಿಕವಾದಂತಹ ಸೌಂದರ್ಯ ಜಾಸ್ತಿ ಆಗಿತ್ತು, ಎಲ್ಲ ಕಡೆ ಅಚ್ಚ ಹಸಿರಾಗಿತ್ತು, ಎಲ್ಲ ಹೂ ಬಳ್ಳಿಗಳೆಲ್ಲ ಚಿಗುರೊಡೆದಿತ್ತು, ಎಲ್ಲ ಬಳ್ಳಿಗಳಲ್ಲಿ ಎಲ್ಲ ಕಡೆ ಹೂಗಳು ಬಿಡ್ತಾ ಇದ್ವು. ಅಂತಹ ಪ್ರೋತ್ಫುಲ್ಲ ಅಂದ್ರೆ ಅರಳಿರುವಂತಹ, ನವ ನಲಿನ ಕುಮುದ ಕುವಲಯ ಹೊಸದಾದಂತಹ ನಲಿನ, ನಲಿನ ಅಂದ್ರೆ ಕಮಲದ ಹೂವು, ತಾವರೆ ಹೂವನ್ನ ನಲಿನ ಅಂತ ಕರಿತೇವೆ. ಅಂತಹ ಕಮಲದ ತಾವರೆ ಹೂಗಳಲ್ಲಿ ಕುಮುದ, ಕುಮುದ ಅಂದ್ರೆ ಬಿಳಿಯದಾದಂತಹ ಹೂವು, ಕುವಲಯ ಅಂದ್ರೆ ನೀಲಿ ಬ್ಲೂ ಕಲರ್ ನಲ್ಲಿರುವಂತಹ ಹೂವು, ಕಲ್ಹಾರ ಅಂತಂದ್ರೆ ಕೆಂಪು ಬಣ್ಣದಲ್ಲಿರುವಂತಹ ಹೂಗಳು, ಇದಂ ಅಚ್ಚೋದಸರ, ಈ ಅಚ್ಚೋದಸರದಲ್ಲಿ ಎಲ್ಲ ಕಡೆಗೂ ಅರಳಿ ಅರಳಿ ಸುವಾಸನೆಯನ್ನ ಬೀರ್ತಾ ಇತ್ತು. ಅಂತಹ ಅಚ್ಚೋದಸರಕ್ಕೆ ಸ್ನಾತುಂ ಅಭ್ಯಗಮಂ, ನಾನು ನನ್ನ ಅಮ್ಮನೊಟ್ಟಿಗೆ ಸ್ನಾನಕ್ಕೋಸ್ಕರವಾಗಿ ಬಂದೆ. ಹಾಗಾದ್ರೆ ಅಂದ್ರೆ ಹೊರಟೆ, ಅಲ್ಲಿನ್ನು ಬಂದು ತಲುಪಿಲ್ಲ, ಇಲ್ಲಿ ಅಚ್ಚೋದಸರದ ಹತ್ರಕ್ಕೆ ಬಂದು ತಲುಪಿಲ್ಲ, ನಾನು ನನ್ನ ಅರಮನೆಯಿಂದ ಆ ಅಚ್ಚೋದಸರಕ್ಕೆ ಹೊರಟೆ ಹಾಗಾದ್ರೆ ಅಮ್ಮನೊಟ್ಟಿಗೆ ಅಂತ ಹೇಳ್ತಾರೆ. ಏಕಸ್ಮಿನ್ ಪ್ರದೇಶ ಝಟಿತಿ ವನಾನಿಲೇನೋಪನೀತಂ ಅಹಮಿಹ ಕಯ ಮಧುಕರ ಕುಲೈರನುಬುಧ್ಯಮಾನಂ ಅನಾಘ್ರಾತ ಪೂರ್ವಂ ಅಮಾನುಷ ಲೋಕೋಚಿತಂ ಕುಸುಮಗಂಧಂ ಅಭ್ಯಜಿಘ್ರಂ. ಹೀಗೆ ಅಮ್ಮನೊಟ್ಟಿಗೆ ಹೊರಡ್ತಾ ಹೊರಡ್ತಾ ಏಕಸ್ಮಿಂಶ್ಚಿತ್ ಪ್ರದೇಶ, ಒಂದು ಪ್ರದೇಶದಲ್ಲಿ ಅಂದ್ರೆ ಹೊರಡ್ತಾ ಇದ್ದೇವೆ ಒಂದು ಪ್ಲೇಸ್ ಅಲ್ಲಿ, ಝಟಿತಿ ಇದ್ದಕ್ಕಿದ್ದ ಹಾಗೆ
ವನ ಅನಿಲೇನ ಅಪನೀತಂ ಅಂದ್ರೆ ಕಾಡಿನ ಗಾಳಿಯಿಂದ ಅಪನೀತಂ ಅಂದ್ರೆ ತರಲ್ಪಟ್ಟಂತಹ ಅಹಮಿಹ ಕಯ ಎಲ್ಲೆಡೆಗೆ ಅರಳಿರುವಂತಹ ಹೂವಿನ ಮಧುಕರ ಕುಲೈರನುಬುದ್ಧ್ಯಮಾನಂ ಏನು ಹನಿಬೇನಿದೆಯೋ ಅದು ಎಲ್ಲ ಹೂವಿನ ಮಕರಂದವನ್ನು ಹೀರುತ್ತೆ ಆ ಎಲ್ಲ ಹೂವಿನ ಮಕರಂದದ ರುಚಿಯೂ ಅದಕ್ಕೂ ಗೊತ್ತಿದೆ ಆದರೆ ಈ ನನ್ನ ಮೂಗಿಗೆ ಬಂದಿರುವಂತಹ ಪರಿಮಳ ಆ ಹನಿಬೀನನ್ನೂ ಕೂಡ ಮೀರಿಸುವಂತೆ ಆ ಎಲ್ಲ ಹೂವಿನ ಈ ಪ್ರಕೃತಿಯಲ್ಲಿ ಸುತ್ತಮುತ್ತಲಿರುವಂತಹ ಎಲ್ಲ ಹೂವಿನ ಸುವಾಸನೆಯೂ ನನಗೆ ಗೊತ್ತು ಯಾಕೆಂದ್ರೆ ನಾನು ಇಲ್ಲಿ ಓಡಾಡ್ತಾ ಇರುವಂಥವಳು ಎಲ್ಲ ಹೂವಿನ ಸುವಾಸನೆ ಹೂವಿನ ಪರಿಚಯ ಎಲ್ಲ ಇದೆ ನನಗೆ ಆದರೆ ಇದು ಹಾಗಲ್ವೇ ಅಲ್ಲ ಅನಾಘ್ರಾತಪೂರ್ವಂ ಹಿಂದೆಂದು ನಾನು ಆಘ್ರಾತ ಅಂದ್ರೆ ಹಿಂದೆಂದು ನಾನು ಅದನ್ನು ಆಘ್ರಾಣಿಸಿಯೇ ಇಲ್ಲ ಆಘ್ರಾಣಿಸೋದು ಅಂದ್ರೆ ಪರಿಮಳವನ್ನು ನೋಡಿಯೇ ಇಲ್ಲ ಅಂತಹ ಪರಿಮಳದಿಂದ ಕೂಡಿರುವಂತಹ ಅಮಾನುಷ ಲೋಕೋಚಿತಂ ಇದು ಮನುಷ್ಯ ಲೋಕದಲ್ವೇನೋ ಅನ್ನೋ ತರಹದಲ್ಲಿ ಇರುವಂತಹ ಸುವಾಸನೆಯನ್ನ ಅಂದ್ರೆ ಮನುಷ್ಯ ಲೋಕ ಅಲ್ಲ ಅಂದ್ರೆ ಯಾವುದು ದೇವಲೋಕಾದಿಗಳ ಹೂವಿನ ಸುವಾಸನೆಯೋ ಎಂಬಂತೆ ಇರುವ ಕುಸುಮ ಗಂಧಂ ಅಭ್ಯಜಿಘ್ರಂ ಅಂತಹ ಒಂದು ವಿಶೇಷವಾದಂತಹ ಹೂವಿನ ಸುವಾಸನೆಯನ್ನ ನಾನು ಆಘ್ರಾಣಿಸಿದೆ ಹಾಗಾದ್ರೆ ಈ ಮುಂದಿನ ಸೆಂಟೆನ್ಸ್ ಇಂದ ಸಾಧಾರಣ ಒಂದೊಂದು ಪ್ಯಾರಾಗ್ರಾಫೇ ಅದು ಒಂದು ಸೆಂಟೆನ್ಸ್ ಅದರಿಂದ ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿ ಹೇಳ್ತೇನೆ ಗೊತ್ತಾಯ್ತಾ ಕುತೋಯಮಿತ್ಯುಪಾರೂಢ ಕುತೂಹಲಾಚ ಅಹಂ ಮುಕುಲಿತ ಲೋಚನಾತೇನ ಕುಸುಮ ಗಂಧೇನ ಆದ್ರಿಂದ ಇದು ಯಾವ ಹೂವಿನ ಸುವಾಸನೆ ಇರಬಹುದು ಅನ್ನುವಂತಹ ಕುತೂಹಲ ಉಪಾರೂಢ ಕುತೂಹಲ ನನ್ನ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಆ ಕ್ಯೂರಿಯಾಸಿಟಿ ಏನಿದೆಯೋ ಅದರಿಂದ ಚ ಅಹಂ ನಾನಾದರೂ ಮುಕುಲಿತ ಲೋಚನ ಸುವಾಸನೆ ಜಾಸ್ತಿ ಚೆನ್ನಾಗಿರೋದ್ರಿಂದ ಲೋಚನ ಅಂದ್ರೆ ಕಣ್ಣು ಮುಕುಲಿತ ಅಂದ್ರೆ ಹೂವಿನ ಮೊಗ್ಗಿನ ತರಹ ಅರ್ಧ ಮುಚ್ಚಿಕೊಂಡಂತಹ ಕಣ್ಣಿನಲ್ಲಿ ನಾವು ಸುವಾಸನೆಯನ್ನ ಆಘ್ರಾಣಿಸಿದ್ರೆ ಮಾಡಿದ್ರೆ ಅರ್ಧ ಕಣ್ಣು ಮುಚ್ಚಿಕೊಳ್ಳುತ್ತೆ ಅಲ್ವಾ ಆ ತರಹದಲ್ಲಿ ಕಣ್ಣನ್ನ ಮಾಡಿಕೊಂಡು ಆ ಹೂವಿನ ಸುವಾಸನೆಯನ್ನ ಕುಸುಮಗಂಧೇನ ತೇನ ಮತ್ತು ಪುನಃ ಪುನಃ ಅದನ್ನ ಆಘ್ರಾಣಿಸ್ತಾ ಮಧುಕರಿ ವಾಕೃಶ್ಯಮಾಣ ಆ ಹನಿಬೀನನ್ನು ಮೋಹಗೊಳಿಸುವಂತೆ ಮಂತ್ರ ಮುಗ್ಧನನ್ನಾಗಿ ಮಾಡುವ ತರಹದಲ್ಲಿ ಇರುವಂತಹ ಆ ಹೂವಿನ ಸುವಾಸನೆಯನ್ನ ಆಘ್ರಾಣಿಸ್ತಾ ಕಚಿತ್ತಿತ್ ಪದಾನಿಗತ್ವ ಕೆಲವೊಂದಷ್ಟು ಹೆಜ್ಜೆಗಳನ್ನು ಮಾತ್ರ ನಾನು ಮುಂದುಗಡೆ ಇಟ್ಟಿದ್ದೆ ಅಮ್ಮನೊಟ್ಟಿಗೆ ಹರ ನಯನ ಕುತಾಶನೇಂಧನೀಕೃತ ಮದನ ಶೋಕ ವಿದುರಂ ವಸಂತಮಿವ ತಪಸ್ಯಂತಂ ಹಾಗೇನೆ ಹರ ನಯನ ಹರ ಅಂದ್ರೆ ಈಶ್ವರ ಶಿವ ನಯನ ಅಂದ್ರೆ ಈಶ್ವರನ ಮೂರನೇ ಕಣ್ಣು ಹುತಾಶನೇಂಧನೀಕೃತ ಈಶ್ವರನ ಮೂರನೇ ಕಣ್ಣಿಗೆ ಭಸ್ಮನಾದಂಥವನು ಮನ್ಮಥ ಅಂತಹ ಮನ್ಮಥ ಭಸ್ಮನಾಗಿ ಮತ್ತೆ ಮದನ ಶೋಕ ವಿದುರಂ ಮದನನಾಗಿ ಜನಿಸಿದನೋ ಎನ್ನುವಂತೆ ತೋರ್ತಾ ಇರುವಂತಹ ವಸಂತನೇ ಮೈದಾಳಿದನೋ ಮತ್ತೆ ಪುನಃ ಹುಟ್ಟಿ ಬಂದನೋ ವಸಂತ ಅಂದ್ರೆ ಮನ್ಮಥನಿಗೆ ಇನ್ನೊಂದು ಹೆಸರು ಅಂತಹ ವಸಂತನೇ ಹುಟ್ಟಿಕೊಂಡು ಬಂದನೋ ಅನ್ನೋ ತರಹದಲ್ಲಿ ಇರುವಂತಹ ಆ ತರುಣ ತಪಸ್ವಿಯಂತೆ ಇರುವಂತಹ ಅಖಿಲ ಮಂಡಲ ಪ್ರಾಪ್ತ್ಯರ್ಥಮೀಶಾನ ಶಿರಶಶಾಂಕಮಿವ ಧೃತವ್ರತಂ ಹಾಗೇನೆ ಅಖಿಲ ಅಂದ್ರೆ ಪೂರ್ಣವಾದಂತಹ ಒಂದು ವೃತ್ತ ಇದ್ರೆ ಅದು ಪೂರ್ಣವಾದಂತಹದ್ದು ಛೇದ ಇಲ್ಲದೆ ಇರುವಂತಹದ್ದು ಕಟ್ ಕಟ್ ಇಲ್ಲದೆ ಇರುವಂತಹ ಮಂಡಲ ಅಂದ್ರೆ ಅದು ಒಂದು ರೌಂಡ್ ಪ್ರಾಪ್ತ್ಯರ್ಥಮೀಶಾನಂ ಅಖಿಲ ಮಂಡಲ ಅಂದ್ರೆ ಹರನ ಜಟ ಈಶ್ವರನ ಜಟೆಯನ್ನು ಹೇಗೆ ರೌಂಡ್ ರೌಂಡ್ ಆಗಿ ಸುತ್ತಕೊಂಡಿರುವಂತಹ ಜಟೆಯಲ್ಲಿ ಈಶಾನ ಈಶಾನ ಶಿರ ಶಶಾಂಕಮಿವ ಈ ಶಿವನ ಶಶಾಂಕ ಅಂದ್ರೆ ಚಂದ್ರ ಅಂತ ಅರ್ಥ ಈಶ್ವರನ ಜಟೆಯಲ್ಲಿ ಇರುವಂತಹ ಚಂದ್ರನೋ ಎಂಬಂತೆ ತಪಸ್ಸಿಗೋಸ್ಕರವಾಗಿ ಇಳಿದು ಬಂದಂತಹ ಈಶ್ವರನ ಜಟೆಯಲ್ಲಿರುವಂತಹ ಚಂದ್ರನೋ ಎಂಬಂತೆ ತೋರ್ತಾ ಇರುವಂತಹ ಅಥವಾ ಈಶ್ವರನ ಜಟೆಯಲ್ಲಿ ಧರಿಸಿರುವಂತಹ ಚಂದ್ರನಂತೆ ಕಾಣ್ತಾ ಇರುವಂತಹ ಅಯುಗ್ಮಲೋಚನಂ ವಶೀಕರ್ತು ಕಾಮಂ ಕಾಮಮಿವ ಸ್ತನೀಯಂ ಅಯುಗ್ಮಲೋಚನಂ ಲೋಚನ ಅಂದ್ರೆ ಕಣ್ಣು ಯುಗ್ಮ ಅಂದ್ರೆ ಎರಡು ಅಂತ ಅರ್ಥ ಒಂದಲ್ದೆ ಇರುವಂತಹದ್ದು ಒಂದು ಜೋಡಿಯನ್ನ ಎರಡನ್ನ ಯುಗ್ಮ ಅಂತ ಕರಿತೇವೆ ಅಯುಗ್ಮಲೋಚನಂ ಇದು ಎರಡಲ್ಲ ಎರಡಕ್ಕಿಂತಲೂ ಹೆಚ್ಚು ಅಂದ್ರೆ ಮೂರು ಮುಕ್ಕಣ್ಣ ಅಂತ ಅರ್ಥ ಮೂರು ಕಣ್ಣುಗಳಿಂದ ಆಕರ್ಷಿತನಾದಂತಹ ಕಾಮನೋ ಹತ್ತಿರಕ್ಕೆ ಬಂದು ನಿಂತಂತೆ ಇರುವಂತಹ ತಪಸ್ತಡಾಗ ಕಮಲಿನೀ ಮೃಣಾಲೇನೇವ ಯಜ್ಞೋಪವೀತೇನಾಲಂಕೃತಂ ತಪಸ್ತಡಾಗ ತಪಸ್ತಡಾಗ ಅಂದ್ರೆ ಸರೋವರ ಅಂತ ಅರ್ಥ ಸರೋವರದಲ್ಲಿ ಅರಳಿರುವಂತಹ ಕಮಲಿನೀಂ ಕಮಲಿ
ಕಮಲ ಅಂದ್ರೆ ತಾವರೆ ಹೂವು ಅಥವಾ ಕಮಲದ ಹೂವು ಅಂತ ಅರ್ಥ ಲೋಟಸ್. ಕಮಲಿನಿ ಅಂತಂದ್ರೆ ಆ ಲೋಟಸ್ನ ದಂಟು, ಬುಡವನ್ನ ಕಮಲಿನಿ ಅಂತ ಕರೀತಾರೆ. ಆ ಕಮಲಿನಿಯ ದಂಟಿನ ಮೃಣಾಲೇನೈವ, ಮೃಣಾಲ ಅಂದ್ರೆ ಆ ಕಮಲದ ದಂಟನ್ನು ನೀವು ಕಟ್ ಮಾಡಿದ್ರೆ ಗೊತ್ತಾಗುತ್ತೆ, ಅದ್ರ ಒಳಗಡೆಗೆ ವೈಟ್ ವೈಟ್ ದಾರ ಇರುತ್ತೆ, ದಾರದ ತರಹ ತೆಳು ತೆಳುಗಂದಿರುತ್ತೆ. ಅಂತಹ ಬಿಳಿಯದಾದಂತಹ ದಾರದಿಂದಲೇ ಯಜ್ಞೋಪವೀತೇನ ಅಲಂಕೃತಂ, ಯಜ್ಞೋಪವೀತವನ್ನ ಧರಿಸಿದನೋ ಎನ್ನುವಂತೆ ಕಾಣ್ತಾ ಇರುವಂತಹ ಅಥವಾ ಯಜ್ಞೋಪವೀತವನ್ನ ಧರಿಸಿರುವಂತಹ ಅಥವಾ ಯಜ್ಞೋಪವೀತದಿಂದ ಅಲಂಕರಿಸಿಕೊಂಡಿರುವಂತಹ ಏಕೇನ ಸನಾಲ ಬಕುಲ ಫಲಾಕಾರಂ ಕಮಂಡಲುಂ. ಏಕೇನ ಸನಾಲ, ನಾಲ ಅಂದ್ರೆ ತೊಟ್ಟು ಅಂತ ಅರ್ಥ, ನಾಲ ಸಹಿತವಾದಂತಹ ಅಂದ್ರೆ ತೊಟ್ಟು ಸಹಿತವಾದಂತಹ ಬಕುಲ, ಬಕುಲ ಅಂದ್ರೆ ರಂಜಿಲ ಹಣ್ಣು ಅಂತ ಕರೀತಾರೆ. ರಂಜಿಲ ಹಣ್ಣು ಅಂದ್ರೆ ಈ ಅಂಜೂರದ ಹಣ್ಣು ನೋಡಿದಿರಾ, ಅಂಜೂರದ ಹಣ್ಣು ಕೆಂಪಗಾಗಿರುತ್ತೆ, ಒಳಗಡೆ ಜಾಸ್ತಿ ಬೀಜ ಇರುತ್ತೆ, ಅದನ್ನ ಡ್ರೈ ಫ್ರೂಟ್ಸ್ ಅಲ್ಲೂ ಬಳಸ್ತಾರೆ, ಅದನ್ನು ಅದು ಕೆಂಪಗಾಗಿ ಇರುತ್ತೆ. ಅಂತಹ ಆಕಾರವನ್ನ ಫಲಾಕಾರ ಅಂದ್ರೆ ಆ ಅಂಜೂರದ ಹಣ್ಣಿನ ಆಕಾರವನ್ನ ಹೊಂದಿರುವಂತಹ ಕಮಂಡಲುಂ, ಕಮಂಡಲುವನ್ನ ಕೈನಲ್ಲಿ ಧರಿಸಿರುವಂತಹ ಅಂದ್ರೆ ಕಮಂಡಲು ಅಂದ್ರೆ ಹಿಂದೆ ಈ ನೀವು ಫಿಲ್ಮ್ ಅಲ್ಲಿ ಇತ್ಯಾದಿಗಳಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಋಷಿಗಳ ಕೈನಲ್ಲಿ ಇರತ್ತೆ, ಅಂತಹ ಒಂದು ನೀರ್ ಹಾಕೊಂಡು ಇಟ್ಕೊಂಡಿರ್ತಾರೆ. ಅಂತಹ ಕಮಂಡಲುವನ್ನ ಕೈನಲ್ಲಿ ಧರಿಸಿರುವಂತಹ ಅಪರೇಣ ಮಕರಕೇತು ವಿನಾಶ ಶೋಕರುದಿತಯ ರತೇರಿವ ಬಾಷ್ಪ ಜಲಬಿಂದುಭಿರಾರಚಿತಾಂ ಸ್ಫಟಿಕಾಕ್ಷಮಾಲಾಂ ಕರೇಣ ಕಲಯಂತಂ. ಹಾಗೇನೆ ಅಪರೇಣ ಮತ್ತೊಂದು, ಮಕರಕೇತು, ಮಕರಕೇತು ಅಂದ್ರೆ ಮನ್ಮಥನ ಇನ್ನೊಂದು ಹೆಸರು ಮಕರಕೇತು ಅಂತ. ಅಂತಹ ಮನ್ಮಥನ ವಿನಾಶದಿಂದ ಅಂದ್ರೆ ಸಾವಿನಿಂದ, ಈಶ್ವರನ ಮೂರನೇ ಕಣ್ಣಿನಿಂದ ಮನ್ಮಥನನ್ನ ಭಸ್ಮ ಮಾಡ್ತಾನೆ. ಅವನ ಸಾವಿನಿಂದುಂಟಾದಂತಹ ರತೇಹೆ, ಅವನ ಹೆಂಡತಿ ರತಿ. ಆದ್ರಿಂದ ನಾವು ಪುರುಷರಲ್ಲಿ ಸೌಂದರ್ಯವನ್ನು ಹೇಳಬೇಕಾದ್ರೆ ಅವನು ಮನ್ಮಥನ ತರಹ ಇದ್ದಾನೆ ಅಂತ ಹೇಳ್ತೇವೆ. ಹಾಗೇನೆ ಸ್ತ್ರೀಯರಲ್ಲಿ, ಹುಡುಗಿಯರಲ್ಲಿ ಸೌಂದರ್ಯವನ್ನು ಹೇಳಬೇಕಾದ್ರೆ ರತಿ ತರಹ ಇದ್ದಾಳೆ ಅವಳು ಅಂತ ಹೇಳ್ತೇವೆ. ಅಂತಹ ಮನ್ಮಥನ ಅತ್ಯಂತ ಸೌಂದರ್ಯವತಿಯಾದಂತಹ ರತಿ, ರತಿಯಗೆ ದುಃಖ ಉಂಟಾಗುತ್ತೆ ತನ್ನ ಗಂಡ ಸತ್ತ ಮೇಲೆ. ಆ ದುಃಖದಿಂದ ಉಂಟಾದಂತಹ ಬಾಷ್ಪ ಜಲಬಿಂದು ಭಿರಾರಚಿತಾಂ, ಬಾಷ್ಪ ಅಂದ್ರೆ ಕಣ್ಣೀರು, ಕಣ್ಣೀರು ತುಂಬಾ ಸ್ಪಷ್ಟವಾಗಿರುತ್ತೆ, ನೀರಿಗಿಂತಲೂ ಶುದ್ಧವಾಗಿರುತ್ತೆ, ಅದನ್ನ ಕೈಯಲ್ಲಿ ಇಟ್ಟುಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಶುದ್ಧವಾದಂತಹ ಕಣ್ಣೀರಿನಿಂದಲೇ ರಚಿತವಾಯಿತೋ ಎನ್ನುವಂತೆ ಇರುವ ಸ್ಫಟಿಕಾಕ್ಷ ಮಾಲ, ಸ್ಫಟಿಕದ ಮಾಲೆ, ಈ ಕೊರಳಲ್ಲೆಲ್ಲ ಹಾಕೊಳ್ತಾರೆ ಅದನ್ನ, ವೈಟ್ ಕಲರ್ ನಲ್ಲಿರುತ್ತೆ, ತುಂಬಾ ಜನ ಧರಿಸ್ತಾರೆ ಅದನ್ನ, ಈ ಉಳಿದ ಸರಗಳಂತೆ ಅದನ್ನ ಬೆಳ್ಳಿಯಲ್ಲೋ ಇತ್ಯಾದಿಗಳೆಲ್ಲ ಕಟ್ಟಿಸಿ ಹಾಕೊಳ್ತಾರೆ. ಅಂತಹ ಸ್ಫಟಿಕದ ಜಪಮಾಲೆಯನ್ನ ಕೈಯಲ್ಲಿ ಧರಿಸಿರುವಂತಹ, ಹಿಡಿದುಕೊಂಡಿರುವಂತಹ ಅಲಂಕಾರಮಿವ ಬ್ರಹ್ಮಚರ್ಯಸ್ಯ, ಬ್ರಹ್ಮಚರ್ಯವೇ ಅಲಂಕಾರವಾಗಿ ಹೊಂದಿರುವಂತಹ ಯೌವನಮಿವ ಧರ್ಮಸ್ಯ, ಧರ್ಮದ ಯೌವನಾವಸ್ಥೆಯೋ ಎನ್ನುವಂತೆ ಇರುವ ವಿಲಾಸಮಿವ ಸರಸ್ವತ್ಯಾಹ, ಸರಸ್ವತಿಯ ಆವಾಸ ಸ್ಥಾನವೋ, ಸರಸ್ವತಿ ಹುಟ್ಟಿರೋದೇ ಇಲ್ಲೋ ಎನ್ನುವಂತೆ ಇರುವಂತಹ ಸಂಕೇತ ಸ್ಥಾನಮಿವ ಸರ್ವಶ್ರುತಿ ನಾಮ, ಎಲ್ಲ ಶ್ರುತಿ ಅಂದ್ರೆ ವೇದಗಳು ಅಂತ ಅರ್ಥ, ನಾಲ್ಕು ವೇದಗಳು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಅಂತಹ ನಾಲ್ಕು ವೇದಗಳಿಗೂ ಸಂಕೇತ ಸ್ಥಾನ ಅಂದ್ರೆ ಮೂಲವೋ ಎನ್ನುವಂತೆ ಕಾಣ್ತಾ ಇರುವಂತಹ ಮಧುಮಾಸಮಿವ ಕುಸುಮ ಧವಲ ತಿಲಕ ಭೂತಿ ಭೂಷಿತ ಮುಖಂ. ಹಾಗೇನೆ ಮಧುಮಾಸದಲ್ಲಿ, ಚೈತ್ರ ಮಾಸದಲ್ಲಿ ಅರಳಿರುವಂತಹ ಹೂವಿಗೆ ಕುಸುಮ ಧವಲ, ಕುಸುಮದ ಧವಲ, ಧವಲ ಅಂದ್ರೆ ಮುಂದ್ಗಡೆಗೆ ದಾಸವಾಳ ಹೂವು ಇತ್ಯಾದಿ ಹೂವುಗಳ ಮಧ್ಯದಲ್ಲಿ ಒಂದು ಕಟ್ಟಿಗೆ ಮಕರಂದದ ತರಹ ಇರುತ್ತೆ, ಅದನ್ನು ಮುಟ್ಟಿದ್ರೆ ಕೈಗೆ ಒಂದು ರೀತಿ ಪೌಡರ್ ಅಂಟ್ಕೊಳ್ಳುತ್ತೆ. ಅಂತಹ ಪೌಡ್ರೆ ಪೌಡ್ರ್ ಅಂತಹ ನುಣುಪಾದಂತಹ ಭಸ್ಮದಿಂದ ಅಲಂಕರಿಸಿಕೊಂಡಿರುವಂತಹ ಮುಖವೋ ಎಂಬಂತೆ ಕಾಣ್ತಾ ಇರುವಂತಹ ಆತ್ಮಾನುರೂಪೇಣ ಸವಯಸ, ಅವನಷ್ಟೇ ಸುಂದರವಾಗಿ ಇರುವಂತಹ ಅಪರೇಣ ಮತ್ತೊಬ್ಬ ತಾಪಸ ಕುಮಾರೇಣ ಅನುಗಂತಂ. ತಾಪಸ ಕುಮಾರ ಅಂದ್ರೆ ಸನ್ಯಾಸಿನಿಯ ಮಗ ಅರ್ಥ ಅಂತ ಕರೀತಾರೆ, ಋಷಿಕುಮಾರ ಅಂತ ಅರ್ಥ. ಅಂತಹ ಋಷಿಕುಮಾರ ಮತ್ತೊಬ್ಬ ಋಷಿಕುಮಾರನನ್ನ ಅನುಸರಿಸಿಕೊಂಡು, ಅನುಸರಿಸಿಕೊಂಡು ಅಂದ್ರೆ ಫಾಲೋ ಮಾಡಿಕೊಂಡು ಬರ್ತಾ ಇರುವಂತಹ ಅತಿ ಮನೋಹರಂ, ಅತ್ಯಂತ ಸೌಂದರ್ಯವನ್ನ ಹೊಂದಿರುವಂತಹ ಸ್ನಾನಾರ್ಥಮಾಗತಂ, ಸ್ನಾನಕ್ಕೋಸ್ಕರವಾಗಿ ಬಂದಿರುವಂತಹ
ಮುನಿಕುಮಾರಂ ಅಪಶ್ಯಂ, ನಾನು ಮುನಿಕುಮಾರನನ್ನು ನೋಡಿದೆ, ಒಬ್ಬ ಸನ್ಯಾಸಿಯ ಪುತ್ರನನ್ನ, ಋಷಿ ಪುತ್ರನನ್ನು ನೋಡಿದೆ, ಹಾಗಾದ್ರೆ ಎಲ್ಲಿ, ಆ ಅಚ್ಚೋದ ಸರದ ಬಳಿಯಲ್ಲಿ ಅಂತ. ಆ ಋಷಿಕುಮಾರ ಎಷ್ಟು ಸುಂದರವನಾಗಿದ್ದಾನೆ, ಹೇಗಿದ್ದಾನೆ ಅನ್ನುವಂತಹದನ್ನು ಇಷ್ಟು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ನಮ್ಗೆ ಈ ಕಾವ್ಯಗಳಲ್ಲಿ ಆಸಕ್ತಿ ಇಲ್ಲದೇ ಇದ್ದಾಗ ಏನನ್ಸತ್ತೆ, ಅಯ್ಯೋ ಇಷ್ಟು ಹೇಳಲಿಕ್ಕೆ ಇಷ್ಟೆಲ್ಲ ವರ್ಣನೆ ಮಾಡ್ಬೇಕ, ಇಷ್ಟೆಲ್ಲ ಕಠಿಣವಾದಂತಹ ಶಬ್ದ ನೋಡ್ಬೇಕು, ಅಯ್ಯೋ ತುಂಬಾ ಸ್ಮಾರ್ಟ್ ಆಗಿದ್ದ ಅಂತ ಮುಗ್ದೋಯ್ತಲ್ವಾ ಹಾಗಾದ್ರೆ ಅಂತ ನಮ್ಗೆ ಅನಿಸತ್ತೆ. ಆದ್ರೆ ಯಾರು ಕಾವ್ಯಾಸಕ್ತನಾಗಿರ್ತಾನೋ ಅಂಥವನಿಗೆ ಹೀಗೂ ವರ್ಣನೆ ಮಾಡಬಹುದು ಅನ್ನೋದನ್ನ ಬಾಣಭಟ್ಟ ತೋರಿಸ್ಕೊಟ್ಟಿರುವಂತಹದ್ದು. ನಮಗೆಲ್ಲ ಇಷ್ಟೆಲ್ಲ ವರ್ಣನೆ ಮಾಡಬಹುದು ಅಂತ ಗೊತ್ತಾಗೋದಿಲ್ಲ, ಓ ಹೀಗೂ ಹೇಳ್ಬೋದು ನೋಡಿ, ಅದಕ್ಕೆ ಕೊನೆಯ ತನಕ ಹೇಳೋ ತನಕ ಏನ್ ಹೇಳ್ತಾ ಇದ್ದಾನೆ ಅಂತಲೇನೆ ಗೊತ್ತಾಗಲ್ಲ, ಅಂದ್ರೆ ಏನೋ ವರ್ಣನೆ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗತ್ತೆ. ಅಷ್ಟೆಲ್ಲ ವಿಸ್ತಾರವಾಗಿ ಅವನು ಅಷ್ಟೆಲ್ಲ ಒಂದೊಂದು ಅವನು ಬಳಸಿರುವಂತಹ ಅಥವಾ ಅವನ ಶರೀರದಲ್ಲಿರುವಂತಹ ಒಂದೊಂದು ವಿಶೇಷತೆಯನ್ನು ಕೂಡ ಅತ್ಯದ್ಭುತವಾದಂತಹ ವಸ್ತುಗಳಿಗೆ ಹೋಲಿಕೆಯನ್ನ ಮಾಡಿದಾನೆ. ಇಷ್ಟು ಅವನ ವರ್ಣನೆ. ಆದ್ರೆ ಮುಂದೆ ಅಂತಹ ಸೌಂದರ್ಯವಂತನಾದಂತಹ ಋಷಿಕುಮಾರನನ್ನು ನೋಡಿ ಅವಳಿಗೆ ಏನಾಯ್ತು ಅನ್ನೋದನ್ನ ನೆಕ್ಸ್ಟ್ ವರ್ಣನೆ ಮಾಡ್ತಾನೆ. ತೇನ ಚ ಕರ್ಣಾವತಂ ಸೀಕೃತಾಂ ಅಮೃತ ಬಿಂದು ನಿಸ್ಯಂದಿನೀಂ ಅದೃಷ್ಟಪೂರ್ವಾಂ ಕುಸುಮ ಮಂಜರೀಂ ಅದ್ರಾಕ್ಷಂ. ತೇನ ಚ, ನಾನಾದರೂ ಕರ್ಣಾವತಂಸಿ ಕೃತಾಂ, ಕರ್ಣ ಅವತಂಸಿ, ಕರ್ಣ ಅಂದ್ರೆ ಕಿವಿ, ಅವತಂಸಿ ಅಂದ್ರೆ ಕಿವಿಯ ಮೇಲೆ ಇಟ್ಟುಕೊಂಡಿರುವಂತಹ, ಅಮೃತ ಬಿಂದು ನಿಸ್ಯಂದಿನಿ, ಅಮೃತ ಬಿಂದು ಅಂದ್ರೆ ಆ ಮಕರಂದವೇ ತೊಟ್ಟಿಕ್ತಾ ಇರುವಂತಹ, ಅದೃಷ್ಟಪೂರ್ವಾಂ ಹಿಂದೆಂದು ನಾನು ನೋಡಿಯೇ ಇರದೇ ಇರುವಂತಹ, ಕುಸುಮ ಮಂಜರೀಂ, ಕುಸುಮ ಅಂದ್ರೆ ಹೂವು, ಮಂಜರಿ ಅಂದ್ರೆ ಗೊಂಚಲು ಅಂತ ಅರ್ಥ, ಹೂವಿನ ಗೊಂಚಲನ್ನ, ಅದ್ರಾಕ್ಷಂ ನೋಡಿದೆ ನಾನು, ಎಲ್ಲಿ, ಅವನ ಕಿವಿ ಮೇಲೆ ನೋಡಿದೆ. ಹಾಗಾದ್ರೆ ತಂ ತಪೋಧನ ಯುವಾನಂ ಈಕ್ಷಮಾನಂ ಅಹಂ ಅಚಿಂತಯಂ, ಅವನನ್ನ ಅವನ ಆ ಸೌಂದರ್ಯ ಒಂದು ಕಡೆಗಾದ್ರೆ ಅವನ ಕಿವಿಯಲ್ಲಿಟ್ಟಿರುವಂತಹ ಆ ಹೂವಿನ ಗೊಂಚಲಿಂದ ಮಕರಂದ ತೊಟ್ಟಿಕ್ತ ಅದರ ಸುವಾಸನೆಯನ್ನ ಬೀರ್ತಾ ಇರೋದು ಒಂದು ಕಡೆ, ಅವನನ್ನ ಈಕ್ಷಮಾಣ, ತಪೋಧನ ಯುವಾನಂ ಈಕ್ಷಮಾಣ ಅಂದ್ರೆ ತದೇಕ ದೃಷ್ಟಿಯಿಂದ ನೋಡ್ತಾ ನೋಡ್ತಾ ನಾನು ಯೋಚಿಸಿದೆ ಹಾಗಾದ್ರೆ ಅವನ ಕುರಿತಾಗಿ. ಅಹೋ ರೂಪಾತಿಶಯ ನಿಷ್ಪಾದನ ಉಪಕರಣ ಕೋಶಸ್ಯ ಅಕ್ಷೀಣತಾ ವಿಧಾತು, ವಿಧಾತು ಅಂತಂದ್ರೆ ಬ್ರಹ್ಮ ಅಂತ ಅರ್ಥ. ಅಂತಹ ಬ್ರಹ್ಮ ಈ ಪ್ರಪಂಚವನ್ನ ಸೃಷ್ಟಿ ಮಾಡುವಂತಹ ಮೊದಲು ಉಪಕರಣ ಕೋಶಸ್ಯ, ಕೋಶ ಅಂದ್ರೆ ಏನ್ ಹೇಳ್ಬೋದು, ಎಲ್ಲ ಪಾರ್ಟ್ಗಳನ್ನ ಸಂಗ್ರಹ ಮಾಡಿಟ್ಟಿರುವಂತಹದ್ದು ಗೋಡನ್, ಗೊತ್ತಾಯ್ತಾ. ಅಂತಹ ಗೋಡನ್ ನಲ್ಲಿ ಅಂದ್ರೆ ಮನುಷ್ಯನನ್ನ ಸೃಷ್ಟಿ ಮಾಡೋ ಮೊದಲು ಬ್ರಹ್ಮ ಕೈಗಳು ಒಂದಷ್ಟು, ಈಗ ಕಾರು ಇತ್ಯಾದಿಗಳನ್ನೆಲ್ಲ ರೆಡಿ ಮಾಡ್ಬೇಕಾದ್ರೆ ಫ್ಯಾಕ್ಟರಿಯಲ್ಲಿ ಫುಲ್ ಒಂದೊಂದು ಕಾರ್ ರೆಡಿ ಮಾಡಲ್ಲ, ಬಾಡಿ ಫಸ್ಟ್ ರೆಡಿ ಮಾಡತ್ತೆ ಒಂದು ಪ್ರದೇಶದಲ್ಲಿ, ಅದಕ್ಕೆ ಬೇಕಾದ ಮತ್ತೊಂದು ಪಾರ್ಟ್ ಅನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಲಾಸ್ಟ್ ಅಲ್ಲಿ ಜಾಯಿಂಟ್ ಮಾಡ್ತಾರೆ ಅಷ್ಟೇನೆ. ಹಾಗೇನೆ ಬ್ರಹ್ಮನು ಕೂಡ ಈ ಮನುಷ್ಯರನ್ನ ಸೃಷ್ಟಿ ಮಾಡುವಂತಹ ಸಮಯದಲ್ಲಿ ಒಂದೊಂದು ಪಾರ್ಟ್ಗಳನ್ನೆಲ್ಲ ರೆಡಿ ಮಾಡಿ ಗೋಡನ್ ಮಾಡ್ಕೊಂಡ. ಎಷ್ಟು ದೊಡ್ಡದಿತ್ತು ಗೋಡನ್ ಅದಂದ್ರೆ ಅಕ್ಷೀಣತ, ಅಕ್ಷೀಣತ ಅಂದ್ರೆ ಲೆಕ್ಕ ಇಲ್ಲದೆ ಹೋದಷ್ಟು ವಿಸ್ತಾರವನ್ನು ಹೊಂದಿರುವಂತಹ ಅದು. ಅದರಿಂದ ರೂಪಾತಿಶಯ ನಿಷ್ಪಾದನ, ರೂಪಾತಿಶಯ ಅಂದ್ರೆ ಅದರಲ್ಲಿರುವಂತಹ ಅವನು ಅನಂತವಾದಂತಹ ಆ ದೊಡ್ಡದಾದಂತಹ ಗೋಡನ್ನಲ್ಲಿ ಹೇರಳವಾಗಿ ಇರುವಂತಹ ಪಾರ್ಟ್ಗಳಲ್ಲಿ ಅತ್ಯಂತ ಸುಂದರವಾಗಿ ಬಂದಿರುವಂತಹ ಪಾರ್ಟ್ಗಳನ್ನೆಲ್ಲ ರೂಪಾತಿಶಯ ನಿಷ್ಪಾದನ ಅಂದ್ರೆ ಆ ಪಾರ್ಟ್ಗಳನ್ನೆಲ್ಲ ಸೇರಿಸಿ ಒಂದಕ್ಕಿಂತಲೂ ಒಂದು ಚೆನ್ನಾಗಿರುವಂತಹ ಸೌಂದರ್ಯಯುತವಾದಂತಹ ಪಾರ್ಟ್ಗಳನ್ನೆಲ್ಲ ಸೇರಿಸಿ ರೆಡಿ ಮಾಡಿದ ತರಹ ಇತ್ತು. ಯತ್ ತ್ರಿಭುವನಾದ್ಭುತ ರೂಪ ಸಂಹಾರಂ ಕುಸುಮಾಯುಧಂ ಉತ್ಪಾದ್ಯ, ಹಾಗೆ ಸೇರಿಸಿ ಮೂರು ಲೋಕದಲ್ಲಿಯೂ ಅತ್ಯಂತ ಶ್ರೇಷ್ಠವಾದಂತಹ ಅತ್ಯಂತ ಸೌಂದರ್ಯವಂತನಾದಂತಹ ಕುಸುಮಾಯುಧಂ, ಕುಸುಮಾಯುಧ ಅಂದ್ರೆ ಮನ್ಮಥನ ಇನ್ನೊಂದು ಹೆಸರು, ಅಂತಹ ಕುಸುಮಾಯುಧನನ್ನ ಮನ್ಮಥನನ್ನ ಸೃಷ್ಟಿ ಮಾಡಿದ. ತದಾಕಾರಿತ ರೂಪಾತಿರಿಕ್ತ ರೂಪರಾಶಿ ಅಯಮಪರೋ ಮುನಿಮಾನಯೋಹೋ ಮಕರ ಕೇತು ಉತ್ಪಾದಿತ, ಅವನ ಸೃಷ್ಟಿಸಿದ ಮೇಲೆ ಅವನಿಗಿಂತಲೂ ರೂಪಾತಿಶಯ ಅಪರ ಮತ್ತೊಂದು ಮಕರ ಕೇತುವನ್ನ ಸೃಷ್ಟಿ ಮಾಡಿದ, ಅಂದ್ರೆ ಮನ್ಮಥನನ್ನು ಮೀರಿಸುವಂತಹ ರೂಪವನ್ನ ಸೃಷ್ಟಿ ಮಾಡಿದ ಅವನು. ಹಾಗೇನೆ ಮನ್ಯೆ ನಾನು ಅಂದುಕೊಳ್ತಾ ಇದ್ದೇನೆ, ಸಕಲ ಜಗತ್ ನಯನಾನಂದಕರಂ ಶಶಿಬಿಂಬಂ ವಿರಚಯತ, ಇಡೀ
ಪ್ರಪಂಚಕ್ಕೆ ಅತ್ಯಂತ ಸೌಂದರ್ಯವನ್ನು ಹೊಂದಿರುವಂತಹದ್ದು, ಕಣ್ಣಿಗೆ ತಂಪನ್ನು ನೀಡುವಂತಹ ಶಶಿಬಿಂಬಂ, ಶಶಿ ಅಂದರೆ ಚಂದ್ರ, ಚಂದ್ರನನ್ನ ಸೃಷ್ಟಿಸ್ತಾನೆ. ಅದಕ್ಕೆ ನಾವು ಹೆಚ್ಚಿನ ಕವಿಗಳೆಲ್ಲ ಎಕ್ಸಾಂಪಲ್ ಕೊಡೋದು ಚಂದ್ರನನ್ನೇ ಕೊಡ್ತಾರೆ ಸೌಂದರ್ಯಕ್ಕೆ, ಚಂದ್ರನಷ್ಟು ಸೌಂದರ್ಯ ಅಂತ. ಅದಕ್ಕೆ ಸ್ತ್ರೀಯರ ಮುಖವನ್ನ ಇತ್ಯಾದಿಗಳನ್ನೆಲ್ಲ ಹೋಲಿಸ್ಬೇಕಾದ್ರೆ ಅವಳ ಮುಖ ಚಂದ್ರನಷ್ಟು ಸೌಂದರ್ಯ ಇದೆ ಹಾಗಾದ್ರೆ ಅಂತೆಲ್ಲ ವರ್ಣಿಸ್ತಾರೆ. ಅಂತಹ ಚಂದ್ರನನ್ನ ಸೃಷ್ಟಿ ಮಾಡಿದ ಯಾರು? ಆ ಬ್ರಹ್ಮ. ಕಣ್ಣಿಗೆ ತಂಪನ್ನು ನೀಡುವಂತಹ, ಕಣ್ಣಿಗೆ ಕೋಮಲತೆಯನ್ನು ನೀಡುವಂತಹ ಅಥವಾ ಕಣ್ಣಿಗೆ ಸುಖವನ್ನು ನೀಡುವಂತಹ ಚಂದ್ರನನ್ನ ಸೃಷ್ಟಿ ಮಾಡಿದ. ಲಕ್ಷ್ಮೀವಾಸ ಭವನಾನಿ ಕಮಲಾನಿ ಸೃಜತ. ಆಮೇಲೆ ಚಂದ್ರನನ್ನ ಸೃಷ್ಟಿ ಮಾಡಿದ ಮೇಲೆ ಲಕ್ಷ್ಮಿ ವಾಸ ಮಾಡ್ತಾ ಇರುವಂತಹ ಕಮಲಗಳನ್ನ ಸೃಷ್ಟಿ ಮಾಡಿದ. ಅಂದ್ರೆ ಚಂದ್ರನಿಗಿಂತಲೂ ಸೌಂದರ್ಯವನ್ನು ಹೊಂದಿರುವಂತಹದ್ದು ಕಮಲ. ಅದಕ್ಕೆ ಪಾದಗಳನ್ನ, ಮುಖವನ್ನ, ಎಲ್ಲವನ್ನ, ಕಣ್ಣುಗಳನ್ನೆಲ್ಲ ಕಮಲಕ್ಕೆ ಹೋಲಿಕೆಯನ್ನು ಮಾಡ್ತಾರೆ. ಅಂತಹ ಕಮಲದ ಹೂವನ್ನ, ಲೋಟಸ್ ಅನ್ನ ಸೃಷ್ಟಿ ಮಾಡಿದ. ಪ್ರಜಾಪತಿನ ಏತ ದಾನನ ಆಕರ ಕರಣ ಕೌಶಲಾಭ್ಯಾಸ ಏವ ಕೃತ. ಯಾಕೆ ಮೊದಲು ಮನ್ಮಥನನ್ನು ಸೃಷ್ಟಿ ಮಾಡಿದ, ಆಮೇಲೆ ಮಕರಕೇತುವನ್ನು ಸೃಷ್ಟಿ ಮಾಡಿದ, ಆಮೇಲೆ ಚಂದ್ರನನ್ನು ಸೃಷ್ಟಿ ಮಾಡಿದ, ಆಮೇಲೆ ಕಮಲಗಳನ್ನು ಸೃಷ್ಟಿ ಮಾಡಿದ? ಯಾತಕ್ಕೆ ಒಂದಕ್ಕಿಂತಲೂ ಒಂದು ಸೌಂದರ್ಯಯುತವಾದಂತಹ ವಸ್ತುವನ್ನ ಬ್ರಹ್ಮ ಸೃಷ್ಟಿ ಮಾಡಿದ ಅಂತಂದ್ರೆ, ಕರಣ ಕೌಶಲಾಭ್ಯಾಸ, ಬ್ರಹ್ಮನಿಗೆ ಇನ್ನೂ ಒಳ್ಳೆ ಸೌಂದರ್ಯಯುತವಾದಂತಹ ವ್ಯಕ್ತಿಯನ್ನು ರಚನೆ ಮಾಡ್ಲಿಕ್ಕಿತ್ತು, ಸೃಷ್ಟಿ ಮಾಡ್ಲಿಕ್ಕಿತ್ತು. ಅದರ ಪ್ರಾಕ್ಟೀಸಿಗೋಸ್ಕರ ಕರಣ ಕೌಶಲಾಭ್ಯಾಸ ಅಂದ್ರೆ ಪ್ರಾಕ್ಟೀಸ್ ಆಗ್ಲಿ ಅನ್ನುವುದಕ್ಕೋಸ್ಕರವಾಗಿ ಇವರನ್ನೆಲ್ಲ ಸೃಷ್ಟಿ ಮಾಡಿದ್ನೋ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಹಾಗಾದ್ರೆ ಇಲ್ಲದೆ ಹೋದ್ರೆ ಅನ್ಯಥಾ ಕಿಮಿಮಹಿ ಸದೃಶ ವಸ್ತು ವಿರಚನೆಯ ಕಾರಣಂ. ಇಲ್ಲದೆ ಹೋದ್ರೆ ಒಂದಕ್ಕಿಂತಲೂ ಒಂದು ಸೌಂದರ್ಯವನ್ನು ಹೊಂದಿರುವಂತಹ ಈ ವಸ್ತುಗಳನ್ನ ಬ್ರಹ್ಮ ಯಾತಕ್ಕೋಸ್ಕರವಾಗಿ ರಚನೆ ಮಾಡ್ತಾ ಇದ್ದ? ಹಾಗಾದ್ರೆ ತದ್ರೂಪಾತಿಶಯಂ ದೃಷ್ಟುಮಿವ ಕುತೂಹಲ ದಾಲಿಂಗನ ಲಾಲಸೇಭ್ಯೋ ಅಂಗೇಭ್ಯೋ ನಿರಗಾತ್ ರೋಮಾಂಚ ಜಾಲಕಂ. ಹೀಗೆ ಅವನ ವಿಚಾರವಾಗಿ ಅವನ ಆ ಸೌಂದರ್ಯದ ಶರೀರವನ್ನು ನೋಡ್ತಾ ನೋಡ್ತಾ ಅಶೇಷ ಸ್ವೇದಾಂಭಸ, ನನ್ನ ಶರೀರದಿಂದ ಇದ್ದಕ್ಕಿದ್ದ ಹಾಗೆ, ಸ್ವೇದ ಅಂದ್ರೆ ಬೆವರು ಅಂತ ಅರ್ಥ, ಇದ್ದಕ್ಕಿದ್ದ ಹಾಗೆ ನನ್ನ ಶರೀರದಲ್ಲಿ ಒಮ್ಮಿಂದೊಮ್ಮೆಲೆ ಬೆವರು ಬಿಡ್ತು. ಬೆವರು ಎಷ್ಟಾಯ್ತು ಅಂದ್ರೆ ಧೌತ ಚರಣ ಯುಗಲಾದಿವ, ಇಡೀ ಶರೀರವೇ ಒದ್ದೆಯಾಗೋಯ್ತು. ತಲೆಯಿಂದ ಕಾಲ ತನಕನು ಆ ಬೆವರು ಹರಿದು ಬಿಡ್ತು, ಕಾಲಿಂದ ಎಲ್ಲ ಒದ್ದೆ ಆಗೋಯ್ತು. ಆವಾಗ ಚರಣ ಯುಗಲಾದ, ಪಾದ ಚರಣ ಅಂದ್ರೆ ಪಾದಗಳು ಅಂತ ಅರ್ಥ, ಪಾದಗಳ ಮುಖಾಂತರವಾಗಿ ದೃಷ್ಟುಮಿವ ಕುತೂಹಲ ದಾಲಿಂಗತ ಲಾಲಸೇಭ್ಯೋ ಅಂಗೇಭ್ಯೋ, ನನ್ನ ಶರೀರದ ಅಂಗಗಳಿಗೆಲ್ಲ ಅವನ ಸೌಂದರ್ಯವನ್ನ ನೋಡಿ ಆಲಿಂಗನ ಮಾಡ್ಕೊಳ್ಬೇಕು ಅಂದ್ರೆ ತಬ್ಬಿಕೊಳ್ಬೇಕು ಅನ್ನುವಂತಹ ಆಸೆ ಎನ್ನುವಂತಹದ್ದು ನನ್ನ ಶರೀರದ ಎಲ್ಲ ಅಂಗಾಂಗಗಳಿಗೂ ಉಂಟಾಗೋಯ್ತು. ಆದ್ರಿಂದ ನಿರಗಾತ್ ರೋಮಾಂಚ ಜಾಲಕಂ, ಇದ್ದಕ್ಕಿದ್ದ ಹಾಗೆ ನನಗೆ ಹಾಗನಿಸಿರೋದ್ರಿಂದ ನನ್ನ ಶರೀರಕ್ಕೆ ರೋಮಾಂಚನ ಎನ್ನುವಂತಹದ್ದು ಉಂಟಾಯ್ತು. ಹಾಗಾದ್ರೆ ಆ ರೋಮಾಂಚನದಿಂದ ಅಶೇಷ ಸ್ವೇದಾಂಭಸ, ಇದ್ದಕ್ಕೆ ಆ ರೋಮಾಂಚನ ಆದ ತತ್ಕ್ಷಣದಲ್ಲಿ ಇಡೀ ಶರೀರವು ಕೂಡ ಬೆವರಿನಿಂದ ಒದ್ದೆಯಾಗೋಯ್ತು, ಪಾದದ ತನಕ ಒದ್ದೆಯಾಯ್ತು. ಆವಾಗ ಚರಣ ಯುಗಲಾದಿವ, ಪಾದಗಳ ಮುಖಾಂತರವಾಗಿ ಹೃದಯಂ ಅವಿಷದ್ರಾಗ, ಅವನ ಪ್ರೀತಿ ಎನ್ನುವಂತಹದ್ದು ನನ್ನ ಮನಸ್ಸನ್ನ ನನ್ನ ಹೃದಯಕ್ಕೆ ಬಂದು ತಲುಪ್ತು. ರಾಗ ಅಂದ್ರೆ ಪ್ರೀತಿ ಅಂತ ಅರ್ಥ. ಹೃದಯಂ ಅವಿಷದ್ರಾಗ, ನನ್ನ ಹೃದಯಕ್ಕೆ ಅವನ ಪ್ರೀತಿ ನನ್ನ ಪಾದಗಳ ಮುಖಾಂತರವಾಗಿ ಬಂದು ಸೇರ್ತು ಅನ್ನುವಂತಹ ಫೀಲ್ ನನಗೆ ಉಂಟಾಯ್ತು. ಹಾಗಾದ್ರೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಯಾರು? ಗೌರಿ ಎನ್ನುವಂಥವಳು. ಅಶೇಷ ಪೂಜನೀಯ ಚ ಅಯಂ ಜಾತಿರಿತಿ ಕೃತ್ವ ತದ್ವದನಾಕೃಷ್ಟ ದೃಷ್ಟಿ ಪ್ರಸರಂ ಅಚಲಿತ ಪಕ್ಷ್ಮಮಾಲಂ ಅದೃಷ್ಟಭೂತಲಂ ಅಸ್ಮೈ ಪ್ರಣಾಮಂ ಅಕರವಂ. ಹಾಗೇನೆ ಅಷ್ಟಾದ್ರೂ ಕೂಡ ಅಶೇಷ ಪೂಜನೀಯ ಚ ಅಯಂ ಜಾತಿ, ಅವನ ಜಾತಿ ಎನ್ನುವಂಥದ್ದು, ಜಾತಿ ಅಂದ್ರೆ ಇವಾಗ ಬಳಸುವಂತಹ ಜಾತಿ ಅಲ್ಲ ಅವಳು ಹೇಳ್ತಾ ಇರೋದು, ಅವನ ವರ್ಗ ಅನ್ನುವಂಥದ್ದು ಅಶೇಷ ಪೂಜನೀಯ ಅಂದ್ರೆ ಪ್ರಪಂಚದ ಎಲ್ಲರೂ ಕೂಡ ಗೌರವಿಸುವಂತಹ ಜಾತಿಗೆ ಸೇರಿದಂಥವನು, ಪೂಜಿಸುವಂತಹ ಜಾತಿಗೆ ಸೇರಿದಂಥವನು ಅವನ. ಆದ್ರಿಂದ ತದ್ವ ಧನಾಕೃಷ್ಟ ದೃಷ್ಟಿ ಪ್ರಸರಂ, ಅಂಥವನ ಎದುರಿಗೆ ಹೋಗಿ ನಿಂತಾಗ ಅವನನ್ನ ನಮಸ್ಕರಿಸೋದು ಪೂಜಿಸೋದು ಪ್ರಪಂಚವೇ ಪೂಜಿಸತ್ತೆ ಅಂದ್ರೆ, ನಾನೇ ಪೂಜಿಸದೆ ಹೋದ್ರೆ ಪ್ರಪಂಚ ಏನಂದ್ಕೊಳ್ಳುತ್ತೆ, ನನ್ನ ದೃಷ್ಟಿನೋ ಅಥವಾ ನಾನೇ ಸರಿ ಇಲ್ಲ ಅಂತ ಅಂದ್ಕೊಂಡ್ಬಿಡತ್ತೆ. ಆ ಕಾರಣದಿಂದ ತದ್ವ ಧನಾಕೃಷ್ಟ,
ಅವನನ್ನ ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ದೆ. ಅವನ ನೋಡ್ತಾ ಇರುವಂತಹ ದೃಷ್ಟಿಯನ್ನ ಅಕ್ಕಪಕ್ಕಕ್ಕೆಲ್ಲಕ್ಕೂ ಕೂಡ ಸರಿಸ್ಲಿಕ್ಕೂ ಕೂಡ ನನಗೆ ಮನಸ್ಸಾಗ್ತಾ ಇಲ್ಲ. ಅಂದ್ರೆ ಬೇರೆ ಕಡೆ ನೋಡ್ಬೇಕು ಅಂತಲೇ ಅನಿಸ್ತಾ ಇಲ್ಲ. ಆಕಾರ ದೃಷ್ಟಿ ಪ್ರಸರನ್ ಅಚಲಿತ ಪಕ್ಷ್ಮ, ಪಕ್ಷ್ಮ ಅಂದ್ರೆ ಕಣ್ಣು ರೆಪ್ಪೆ ಅಂತ ಅರ್ಥ. ಅಚಲಿತ ಪಕ್ಷ್ಮ ಅಂದ್ರೆ ಕಣ್ಣು ರೆಪ್ಪೆಯನ್ನು ಕೂಡ ಅಲ್ಲಾಡಿಸದೆ, ಅಂದ್ರೆ ಮುಚ್ಚಿ ಒಡೆದು ಮಾಡದೇನೆ ತದೇಕ ದೃಷ್ಟಿಯಿಂದ ಅವನನ್ನು ನೋಡ್ತಾ ನೋಡ್ತಾನೆ. ಅದೃಷ್ಟ ಭೂತಲಂ, ಭೂಮಿಯನ್ನು ಕೂಡ ನೋಡದೆ ಅಸ್ಮೈ ಪ್ರಣಾಮ ಮಕರವನ್, ಅಂದ್ರೆ ಅವನನ್ನ ಯಾವ ತರಹ ನಾನು ಮೊದಲು ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ನೋ ಅಂತಹ ದೃಷ್ಟಿಯಿಂದಲೇ ಅವನನ್ನು ನೋಡ್ತಾ ಈಗ ಬಗ್ಗೆ ನಮಸ್ಕರಿಸ್ಬೇಕು ಅಂದ್ರೆ ಭೂಮಿಯನ್ನು ನೋಡಿಯೇ ನಮಸ್ಕರಿಸ್ಬೇಕಲ್ವಾ. ಆದ್ರಿಂದ ಅದೃಷ್ಟ ಭೂತಲಂ, ಭೂಮಿಯನ್ನು ನೋಡ್ಲಿಲ್ಲ, ಹಾಗೆ ತದೇಕ ದೃಷ್ಟಿಯಿಂದ ಅವನನ್ನು ನೋಡ್ತಾನೆ, ನಾನು ಅವನಿಗೆ ನಮಸ್ಕರಿಸದೆ. ಹಾಗಾದ್ರೆ ತದಾ ತಸ್ಯಾಪ್ಯಭಿನವಗತಂ ಮದನಂ ಪ್ರತ್ಯುದ್ಗಚ್ಛನ್ನಿವ ರೋಮೋದ್ಗಮಃ ಪ್ರಾದುರ್ಭವತ್. ಆವಾಗ ಅವಳೆ ಹೇಳ್ತಾ ಇರುವಂತಹದ್ದು, ಅವನಿಗೆ ಹಾಗಾಯ್ತು ಅಂತಲ್ಲ ಅವಳೆ ಹೇಳ್ತಾ ಇರುವಂತಹದ್ದು, ನನಗ ಹಾಗ ಫೀಲ್ ಆಗ್ತಾ ಇತ್ತು ಅಂತ. ಅವಳು ಅವನನ್ನ ತದೇಕ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ತದ ಆವಾಗ ತಸ್ಯಾಪ್ಯಭಿನವಗತ ಮದನಂ, ಅವನಲ್ಲೂ ಕೂಡ ನಾನು ಅವನ ಪಾದಸ್ಪರ್ಶವನ್ನು ಮಾಡಿ ನಮಸ್ಕಾರ ಮಾಡಿದ್ನಲ್ವಾ, ನಮಸ್ಕಾರ ಮಾಡಿದಾಗ ಅವನಲ್ಲೂ ಕೂಡ ಹೊಸದಾದಂತಹ ಮದನಂ, ಮದನ ಅಂದ್ರೆ ಮನ್ಮಥ ಅಂತ ಅರ್ಥ, ಕಾಮ ಅಂತ ಅರ್ಥ, ಕಾಮದೇವ ಅಂತಲೂ ಕರಿತೇವೆ ಮನ್ಮಥನನ್ನು. ಅಂತಹ ಕಾಮ ಪ್ರತ್ಯುದ್ಗಚ್ಛನ್ನಿವ, ಒಳಗಡೆಗೆ ಸೇರಿಕೊಂಡು ರೋಮೋದ್ಗಮ ಪ್ರಾದುರ್ಭವತ್, ಅವನಿಗೂ ಕೂಡ ರೋಮಾಂಚನ ಆಯ್ತು ಅಂತ ನನಗನ್ನಿಸ್ತು. ಹಾಗಾದ್ರೆ ವೇಪಥು ಗೃಹೀತ ವ್ರತಭಂಗ ಭೀತೇವ ಅಕಂಪತ ಕರತಲ ದಕ್ಷಮಾಲ. ಯಾಕೆ ನನಗೆ ಹಾಗನ್ನಿಸ್ತು ಅಂತಂದ್ರೆ, ಅವನು ವೇಪಥು ಗೃಹೀತ, ಕೈನಲ್ಲಿ ಹಿಡಿದಿರುವಂತಹ ಯಾವ ಅಕ್ಷಮಾಲೆ ಇದೆಯೋ ಅದು ನಡುಗಿತು, ಹಾಗಾದ್ರೆ ಶೇಕ್ ಆಯ್ತು, ಅದರಿಂದ ನಾನು ಅವನು ವ್ರತಭಂಗದಿಂದ ಅವನ ಕೈಗಳು ನಡಗದುವು ಅಂತ ಅಂದುಕೊಂಡೆ. ಹಾಗಾದ್ರೆ ಅವನು ಬ್ರಹ್ಮಚಾರಿ ಆದ್ರಿಂದ ಬ್ರಹ್ಮಚರ್ಯದ ವ್ರತ ಎಲ್ಲಿ ವಿಘ್ನ ಆಗ್ಬಿಡುತ್ತೋ, ಬ್ರಹ್ಮಚರ್ಯದ ವ್ರತದಿಂದ ನಾನೆಲ್ಲಿ ವಿಚಲಿತನಾಗ್ಬಿಡ್ತೇನೋ ಅನ್ನುವಂತಹ ಭಾವದಿಂದ ಅವನು ಕೈಗಳು ನಡಗದು ಅಂತ ನನಗನ್ನಿಸ್ತು. ದಯಾತು ತಸ್ಯಾತಿ ಪ್ರಕಟಯ ವಿಕೃತ್ಯ ದ್ವಿಗುಣೀಕೃತ ಮದನ ಶೋಕಾಂ ತತ್ಕ್ಷಣಂ ಅಹಂ ಅವರ್ಣನೀಯ ಯೋಗ್ಯಾಂ ಕಮಪಿ ಅವಸ್ಥಾಂ ಅನ್ವಭವತ್. ಹಾಗೇನೆ ಅವಾಗ ನನಗೆ ಅಂದ್ರೆ ಆ ಅವನ ಕೈ ಶೇಕ್ ಆಗಿರುವಂತಹದ್ದನ್ನು ನೋಡಿ ನನಗೇನು ಅನಿಸ್ತು, ಅವನಿಗೆ ರೋಮಾಂಚನ ಆಯ್ತು ಅನ್ನೋದಷ್ಟೇ ಅಲ್ಲ, ನನ್ನ ಮನಸ್ಸಿನಲ್ಲಿ ಏನಾಯ್ತು ಅಂತಂದ್ರೆ ತಸ್ಯ ಅತಿ ಪ್ರಕಟಯ, ಆಗಾಗಲೇ ನಾನು ಕಾಮನಿಂದ ಉದ್ವೇಗಕ್ಕೆ ಒಳಗಾಗ್ಬಿಟ್ಟಿದ್ದೆ. ಅತಿ ಪ್ರಕಟಯ ಅದು ಎರಡು ಪಟ್ಟು ದ್ವಿಗುಣೀಕೃತ ಮದನ ಶೋಕವಿದರಂ, ಆ ಕಾಮನ ಶೋಕ ಎನ್ನುವಂತಹದ್ದು ಎರಡು ಪಟ್ಟು ಜಾಸ್ತಿ ಆಗಿ ನನ್ನ ಶರೀರದಲ್ಲಿ. ತತ್ಕ್ಷಣಂ ಆ ಕ್ಷಣದಲ್ಲಿ ನಾನು ಅವರ್ಣನೀಯ ಯೋಗ್ಯಂ ವರ್ಣಿಸ್ಲಿಕ್ಕೆ ಆಗದೇ ಇರುವಂತಹದ್ದು, ಶಬ್ದಗಳ ಮುಖಾಂತರವಾಗಿ ಹೇಳಲಿಕ್ಕೆ ಅಸಾಧ್ಯವಾದಂತಹ ಕಮಪಿ ಯಾವುದೋ ಒಂದು ರೀತಿಯಾದಂತಹ ಅವಸ್ಥಾಂ ಅವಸ್ಥೆಯನ್ನ ನಾನು ಅನುಭವಿಸಿದೆ. ಹಾಗಾದ್ರೆ ಅಂತಹ ಸ್ಥಿತಿಯನ್ನ ನಾನು ತಲುಪಿಬಿಟ್ಟೆ ಹಾಗಾದ್ರೆ ಅಂತ ಗೌರಿ ಚಂದ್ರಾಪೇಡನ ಹತ್ರ, ಯುವರಾಜನಾದಂತಹ ಚಂದ್ರಾಪೇಡನ ಹತ್ರ ಹೇಳ್ತಾ ಇದ್ದಾಳೆ. ಇವತ್ತು ಇಷ್ಟು ಮಾತ್ರ ಸಾಕು, ನಾಳೆಗೆ ಮುಂದಿನ ಭಾಗವನ್ನು. ನಮಸ್ಕಾರ.